शम ववाचा प्रसुप्ताजीवयिशक्तिधरस्वधम्र अच्छ हस्तचरणश्रवण्वगादीण भगवते पुरषा तोभ्यं या वर्णपवाक्यागद्यपस्विणी वाचिन्त तो क्षिप्रेधा देवी सरस्वती

ध्यायेत पराम अंबिकाम दृषाद्रघीयस्य दरादलित नीलोत्पलरुचः दवियाम सम दीनं स्नपय कृपया मामपि शिवे अनेन आयम धन्यो भवति नचते हानिर्यता वनेवा हर्मेवा समकरनिपातो हिमकरः वनेवा हर्मेवा समकरनिपातो हिमकरः <coughs> ನನ್ನ ವೇದಾಂತ ಬಂಧುಗಳೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ನಾವು ಇನ್ನೂರ ತೊಂಬತ್ತನೆಯ ನಾಮ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಎನ್ನುವ ನಾಮದವರೆಗೆ ಚಿಂತನೆ ಮಾಡಿದ್ದೇವೆ ಆದರೆ ಈ ಇನ್ನೂರ ಎಂಬತ್ತೊಂಬತ್ತನೆಯ ನಾಮದ ಬಗ್ಗೆ ಒಂದು ಸ್ವಲ್ಪ ಇನ್ನೂ ಸಂಶಯ ಒಳ್ಕೊಂಡಿದೆ ಅಂತ ಒಂದು ಇಬ್ಬರು ಶ್ರೋತೃಗಳು ನಿನ್ನೆ ದಿವಸ ಕೇಳಿದರು ಅವರು ಸಂಶಯ ಹೀಗಿತ್ತು ಹಾಗಾಗಿ ಸಲ ಅದನ್ನು ಸ್ಪಷ್ಟಪಡಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಸಣ್ಣ ವಿವರಣೆಯನ್ನು ಕೊಟ್ಟು ಮತ್ತೆ ಇನ್ನೂರ ತೊಂಬತ್ತ ಒಂದನೆಯ ನಾಮದ ಕಡೆಗೆ ಹೋಗ್ತೇನೆ ನಿನ್ನೆ ದಿವಸ ಈ ನಾಮವನ್ನು ನಾನು ಹೇಳ್ತಾ ಇದ್ದೆ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ ಅಂತ ನಾನು ಹೇಳಬೇಕಿದ್ರೆ ಒಂದು ಸಣ್ಣ ವಿವರಣೆ ಕೊಟ್ಟಿದ್ದೆ ಸ್ವಲ್ಪ ಜಟಿಲ ಇದೆ ಇದು ಈ ನಾಮ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಎಲ್ಲೋ ಕಷ್ಟ ಆಯಿತು ಅಂತ ಕಾಣುತ್ತೆ ಹಾಗಾಗಿ ಒಂದು ಸಣ್ಣ ವಿವರಣೆಯನ್ನು ಕೊಟ್ಟು ಬಿಡ್ತೇನೆ ಅವರ ಸಂಶಯ ಏನು ಕೇಳಿದರೆ ಹೀಗೆ ಶ್ರುತಿ ಅಂದರೆ ವೇದ ಅದರ ಸೀಮಂತ ಅಂದರೆ ಅಗ್ರಭಾಗ ಅಂದರೆ ಉಪನಿಷತ್ತುಗಳು ಪ್ರಶ್ನೆ ಇಷ್ಟೇ ಅವರ ಸಂಶಯ ಜಗನ್ಮಾತೆ ತನ್ನ ತಲೆಯಲ್ಲಿ ಉಪನಿಷತ್ತುಗಳನ್ನು ಧರಿಸಿದ್ದಾಳೋ ಅಥವಾ ಉಪನಿಷತ್ತುಗಳು ತಮ್ಮ ತಲೆಯಲ್ಲಿ ಅಂದ್ರೆ ಉಪನಿಷತ್ತುಗಳೇ ತಲೆಯ ಸೀಮಂತ ಭಾಗ ಅವುಗಳಲ್ಲಿ ಜಗನ್ಮಾತೆಯ ಧೂಳಿಯನ್ನು ಧರಿಸಿವೆಯೋ ಅಂತ ಇದು ಪ್ರಶ್ನೆ ನಾನು ನಿನ್ನೆ ದಿವಸ ಹೇಳುವಾಗಲೂ ಕೆಲವು ಜನರಿಗೆ ಸಂಶಯ ಇತ್ತು ಕ್ಲಿಯರ್ ಆಗಲಿಲ್ಲ ಒಂದು ಸಣ್ಣ ಸಂಶಯ ಇತ್ತು ನನಗೆ ಅದಕ್ಕೋಸ್ಕರ ಅವರು ಸಂಶಯವನ್ನ ಇಟ್ಟುಕೊಂಡು ಕ್ಲಿಯರ್ ಮಾಡಿಬಿಡ್ತೇನೆ ನೋಡಿ ನಾಮ ಇರೋದು ಹೇಗೆ ಕೇಳಿದರೆ ಶ್ರುತಿ ಸೀಮಂತ ಸಿಂಧೂರಿ ಪಾದಾಬ್ಜ ಧೂಲಿಕ ಅದರ ಅರ್ಥ ಹೀಗೆ ಶ್ರುತಿ ಮಾತೆಯ ಸೀಮಂತದಲ್ಲಿ ಇಲ್ಲಿ ಒಂದು ಸಣ್ಣ ವಿವರಣೆ ಕೊಟ್ಬಿಡ್ತೇನೆ ಮಧ್ಯೆಯಲ್ಲಿ ಸೀಮಂತ ಅಂದ್ರೆ ಈ ಬೈತಲೆ ಸಾಮಾನ್ಯವಾಗಿ ಗರ್ಭಿಣಿಯರು ಇರುವಾಗ ಒಂದು ಸೀಮಂತ ಅಂತ ಒಂದು ಮಾಡ್ತಾರೆ ಆದರೆ ಹೇಳೋರೆಲ್ಲರೂ ಶ್ರೀಮಂತ ಅಂತಾನೆ ಹೇಳೋದು ಅದನ್ನ ಅದು ಶ್ರೀಮಂತ ಅಲ್ಲ ಸೀಮಂತ ಅಂತ ಅದೇನಾಗಿದೆ ಇವತ್ತು ಕೇವಲ ಅವರಿಗೆ ಒಂದು ಉಡುಗೆಯನ್ನು ಹಣ್ಣು ಕಾಯಿಯನ್ನು ಕೊಟ್ಟು ಆರತಿ ಮಾಡೋದಕ್ಕಷ್ಟೇ ಸೀಮಿತ ಆಗಿಬಿಟ್ಟಿದೆ ವಾಸ್ತವಿಕ ಅಲ್ಲೊಂದು ಧಾರ್ಮಿಕವಾದ ಸಂಸ್ಕಾರ ಅದು ಇಲ್ಲ ಒಂದು ಸಣ್ಣ ಬೇರೆ ಬೇರೆ ವನಸ್ಪತಿ ದ್ರವಗಳನ್ನು ಬಿಡಬೇಕು ಆಮೇಲೆ ಅವರಿಗೆ ಬೇರೆ ಒಂದು ರಸವನ್ನು ಸಹ ಪಾನ ಮಾಡಿಸ್ಬೇಕು ಅದು ಸೀಮಂತ ಅಂತ ಹಾಗಾಗಿ ಆ ಪ್ರಕ್ರಿಯೆ ಇಲ್ಲಿ ನಡೀತದೆ ಆದ್ರಿಂದ ಈ ಬೈತಲೆ ಏನಿದೆ ಅಂದರೆ ಈ ಕೇಶ ರಾಶಿಯನ್ನು ವಿಭಾಗಿಸುವಂತಹ ಏನೊಂದು ಸಣ್ಣ ದಾರಿ ಉಂಟಲ್ಲ ಅದಕ್ಕೆ ಸೀಮಂತ ಅಂತ ಸಂಸ್ಥೆಯಲ್ಲಿ ಕನ್ನಡದಲ್ಲಿ ಅಂತ ಹೆಸರು ಹಾಗಾಗಿ ಶ್ರುತಿ ಮಾತೆಯ ಬೈತಲೆಯಲ್ಲಿ ತನ್ನ ಪಾದಕಮಲ ಧೂಳಿಗಳನ್ನೇ ಸಿಂಧೂರವಾಗಿ ಜಗನ್ಮಾತೆ ಇರಿಸಿದ್ದಾಳೆ ಅಲ್ಲಿಗೆ ಮೊದಲನೇ ಸಂಶಯ ಕ್ಲಿಯರ್ ಜಗನ್ಮಾತೆ ತಲೆಯಲ್ಲಿ ಉಪನಿಷತ್ತುಗಳಿದ್ದದ್ದಲ್ಲ ಉಪನಿಷತ್ತುಗಳು ಎನ್ನುವಂಥ ಬೈತಲೆ ಅಂದರೆ ವೇದಮಾತೆಯ ಬೈತಲೆಯಂತಿರುವ ಉಪನಿಷತ್ತುಗಳಲ್ಲಿ ಜಗನ್ಮಾತೆ ತನ್ನ ಪಾದ ಧೂಳಿ ಕಣಗಳೆಂಬ ಬೈ ಸಿಂಧೂರವನ್ನ ಸಿಂಪಡಿಸಿದ್ದಾಳೆ ಇದು ಆ ಶಬ್ದದ ಅರ್ಥ ಬೇಕಿದ್ರೆ ಅದನ್ನು ಹೀಗೂ ಹೇಳಬಹುದು ಬೇಕಾದರೆ ವೇದಮಾತೆಯ ಉಪನಿಷತ್ತು ಉಪನಿಷತ್ ಎನ್ನುವಂತಹ ಸೀಮಂತದಲ್ಲಿ ದೇವಿ ತನ್ನ ಪಾದ ಧೂಳಿಗಳು ಎನ್ನುವಂತಹ ಸಿಂಧೂರವನ್ನ ಸೇಚನ ಮಾಡಿದ್ದಾಳೆ ಅಂತ ಅಲ್ಲಿ ಯಾಕೆ ಸಿಂಧೂರ ಹಾಕ್ತಾರೆ ಅಂದ್ರೆ ಅದೊಂದು ಪವಿತ್ರವಾದ ಸ್ಥಳ ಲಕ್ಷ್ಮಿಯ ವಾಸಸ್ಥಾನ ಎನ್ನುವಂಥದ್ದು ಅದು ಇತ್ತೀಚೆಗೆ ಆ ಸಿಂ ಸೀಮಂತವನ್ನೇ ಇಡದೆ ಕೂದಲನ್ನ ಹೆಣೆದುಕೊಳ್ಳುವಂತಹ ಬೇರೆ ಬೇರೆ ಪದ್ಧತಿಗಳೆಲ್ಲ ನಮ್ಮಲ್ಲಿ ಜಾರಿಗೆ ಬಂದಿವೆ ಅದು ಬೇರೆ ವಿಚಾರ ಹೀಗೆ ತಾತ್ಪರ್ಯ ಏನು ಕೇಳಿದ್ರೆ ಆ ಜಗನ್ಮಾತೆಯ ಧೂಳಿ ಕಣಗಳು ಪಾದ ಧೂಳಿ ಕಣಗಳು ವೇದ ಮಾತೆಯ ಸೀಮಂತವಾದ ಉಪನಿಷತ್ತುಗಳಲ್ಲಿ ಸಿಂಪಡಿಸಲ್ಪಟ್ಟಿವೆ ಅಂದ್ರೆ ಉಪನಿಷತ್ತುಗಳು ಜಗನ್ಮಾತೆಯ ಪಾದ ಕಣವನ್ನ ಧಾರಣೆ ಮಾಡಿವೆ ಅಂದ್ರೆ ಉಪನಿಷತ್ತುಗಳು ಹೇಳುವುದು ಜಗನ್ಮಾತೆಯ ಸ್ವರೂಪವನ್ನ ಪಾದವನ್ನಷ್ಟೇ ಹೇಳ್ತೇವೆ ಅಂತಲ್ಲ ಪಾದ ಅನ್ನೋದಕ್ಕರ್ಥ ಸ್ವರೂಪ ನಿನ್ನೆ ಹೇಳಿದ್ದೀನಿ ನಾನು ಹಾಗಾಗಿ ಉಪನಿಷತ್ತುಗಳು ಜಗನ್ಮಾತೆಯ ಸ್ವರೂಪವನ್ನ ಪ್ರತಿಪಾದನೆ ಮಾಡ್ತವೆ ಅನ್ನೋದು ಆ ಮಾತಿನ ತಾತ್ಪರ್ಯ ಇಷ್ಟೇ ನಾನು ಹೇಳಬೇಕಾದ್ದು ಮಿಕ್ಕೆಲ್ಲ ವಿವರಣೆಯನ್ನು ನಿನ್ನೆ ದಿವಸ ಕೊಟ್ಟಿದ್ದೇನೆ ಇಷ್ಟು ಆದ ಮತ್ತೆ ಇದನ್ನು ನೋಡಿಯಾಗಿದೆ ಸಕಲಾಗಮ ಸಂದೋಹ ಶಕ್ತಿ ಸಂಪುಟ ಮೌಕ್ತಿಕ ವೇದರಾಶಿ ಎನ್ನುವಂತಹ ಸಂಪುಟ ಚಿಪ್ಪಿನಲ್ಲಿ ಜಗನ್ಮಾತೆಯ ವಿಚಾರ ಎನ್ನುವಂತಹ ಮೌಕ್ತಿಕಗಳು ಸೇರಿಕೊಂಡಿವೆ ಅಂತ ಅದಕ್ಕೆ ಒಂದು ಉಪಲಕ್ಷಣವಾಗಿ ಆಕೆಯ ನಾಸಾಭರಣ ಎನ್ನುವಂತಹದ್ದನ್ನು ಸಹ ಆಗಿದೆ ಅಲ್ಲಿಗೆ ಉಪನಿಷತ್ತುಗಳು ಕರ್ಮವನ್ನು ಉಪಾಸನೆಯನ್ನೆಲ್ಲ ಸಾಕಷ್ಟು ಪಾಸಿಟಿವ್ ಆಗಿ ಪ್ರತಿಪಾದನೆ ಮಾಡಿದರೂ ಜಗನ್ಮಾತೆಯ ವಿಚಾರವನ್ನ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಅವು ಸೋಲುತ್ತವೆ ಕೈ ಚೆಲ್ಲಿ ಕುಳಿತುಕೊಳ್ತವೆ ಹಾಗಾಗಿ ಕೆಲವು ಸಲ ಅದನ್ನು ನೇರವಾಗಿ ವಿಧಿಮುಖವಾಗಿ ಹೇಳಲಿಕ್ಕಾಗದೆ ಶೃಂಗಗ್ರಾಹಿ ರೂಪದಿಂದಲೂ ಹೇಳಲಿಕ್ಕಾಗದೆ ಕೊನೆಗೆ ನಿಷೇಧ ರೂಪದಿಂದ ಹೆದರಿಕೊಂಡೋ ಎನ್ನುವ ಹಾಗೆ ಸ್ವಲ್ಪ ಸ್ವಲ್ಪ ತಿಳಿಸಿಕೊಡ್ತವೆ ಹಾಗಾಗಿ ಅಪೌರುಷೇಯವಾದ ಉಪನಿಷತ್ತೂ ಸಹ ಜಗನ್ಮಾತೆ ವಿಚಾರವನ್ನು ಪೂರ್ತಿಯಾಗಿ ತಿಳಿಸಲಾರದು ಆದರೂ ಸಹ ಮುತ್ತನ್ನು ಬಯಸುವವನು ಚಿಪ್ಪನ್ನು ಕೊಂಡುಕೊಳ್ಳುವ ಹಾಗೆ ಜಗನ್ಮಾತೆಯ ಸ್ವರೂಪ ಎನ್ನುವಂತಹ ಮುತ್ತನ್ನ ಪಡೆಯಬೇಕಾದವನು ಉಪನಿಷತ್ತುಗಳು ಎನ್ನುವಂತಹ ಚಿಪ್ಪನ್ನು ಪಡೆಯಬೇಕು ಮೀನ್ಸ್ ಓದಬೇಕು ಇಲ್ಲಿವರೆಗೆ ವಿಚಾರ ಬಂದು ನಿಂತಿತ್ತು ಅದಾದ ಮೇಲೆ ಮತ್ತೆ ಇನ್ನೂರ ತೊಂಬತ್ತ ಒಂದನೆಯ ನಾಮ ಪುರುಷಾರ್ಥಪ್ರದ ಅಂತ ಇದಕ್ಕೆ ಶಬ್ದಶ ಅರ್ಥ ಏನು ಅಂದರೆ ಪುರುಷಾರ್ಥಗಳನ್ನು ನೀಡುವವಳು ಕೊಡುವವಳು ಅಂತ ಪ್ರಶ್ನೆ ಇಷ್ಟೇ ಪುರುಷಾರ್ಥ ಅಂದರೆ ಅರ್ಥ್ಯತೆ ಇತಿ ಅರ್ಥ ಯಾವುದು ಪುರುಷರಿಂದ ಯಾಚಿಸಲ್ಪಡುತ್ತವೋ ಅವುಗಳನ್ನು ಪುರುಷಾರ್ಥಗಳು ಅಂತ ಕರೀತಾರೆ ಇದನ್ನು ಕೇಳಿದ ತಕ್ಷಣ ತಾಯಂದಿರೇನು ಬೇಸರ ಮಾಡಿಕೊಳ್ಬೇಕಾದದ್ದಿಲ್ಲ ಅಲ್ಲ ವಾಸ್ತವಿಕವಾಗಿ ಪುರುಷರಿಂದ ನಮ್ಮ ವಾಂಡ್ಸ್ಗಳು ಜಾಸ್ತಿ ಸ್ತ್ರೀ ಅರ್ಥಗಳು ಅಂತ ಹೇಳಬೇಕಿತ್ತಲ್ವಾ ಪುರುಷಾರ್ಥ ಅಂತ ಯಾಕೆ ಹೇಳಿದ್ರು ನಾನು ಬಹಳ ಹಿಂದೂ ಹೇಳಿದ್ದೇನೆ ಮಧ್ಯ ಮಧ್ಯೆಯಲ್ಲಿ ಹೇಳ್ತಾ ಬಂದಿದ್ದೇನೆ ವೇದಾಂತದಲ್ಲಿ ಪುರುಷ ಅನ್ನೋದಕ್ಕೆ ಮನುಷ್ಯ ಸಾಮಾನ್ಯ ಎನ್ನುವಂಥ ಅರ್ಥವೇ ಅಷ್ಟೇ ಹೊರತು ಗಂಡಸು ಎನ್ನುವಂಥ ಅರ್ಥ ಅಲ್ಲ ಮನುಷ್ಯ ಸಾಮಾನ್ಯದಲ್ಲಿ ಸ್ತ್ರೀಯರೂ ಸೇರ್ತಾರೋ ಇಲ್ವೋ ಇನ್ನು ಸ್ತ್ರೀಯರೇ ಇಲ್ಲ ನಾವು ಸೇರೋದಿಲ್ಲ ಆ ಶಬ್ದಲ್ಲಿ ಅಂದ್ರೆ ನಮ್ಮ ಹತ್ರ ಶಬ್ ಬೇರೆ ಕ್ರಮ ಇಲ್ಲ ಲೋಕದಲ್ಲಿ ಇದು ಸ್ತ್ರೀಯರಿಗೆ ಇದು ಪುರುಷರಿಗೆ ಅಂತ ವಿಭಾಗ ವೇದಾಂತ ದೃಷ್ಟಿಯಲ್ಲಿ ಪುರುಷರು ಅಂದರೆ ಯಾರ ಹೃದಯದಲ್ಲಿ ಆತ್ಮನಿದ್ದಾನೋ ಅವರೆಲ್ಲರೂ ಪುರುಷರೇ ಸ್ತ್ರೀಯರ ಹೃದಯದಲ್ಲಿ ಆತ್ಮ ಇಲ್ಲ ಅಂತ ವೇದಾಂತ ಅಪ್ಪಿತಪ್ಪಿಯೂ ಹೇಳೋದಿಲ್ಲ ಹಾಗಾಗಿ ವೇದಾಂತದ ಪ್ರಕಾರ ಸ್ತ್ರೀಯರು ಪುರುಷರೇ ಅಷ್ಟು ಹಿನ್ನೆಲೆಯಲ್ಲಿ ಪುರುಷರಿಂದ ಅಂದರೆ ಮನುಷ್ಯ ಮಾತ್ರರಿಂದ ಯಾವುದು ಅರ್ಥ್ಯತೆ ಬೇಡಲ್ಪಡುತ್ತದೆಯೋ ಬಯಸಲ್ಪಡುತ್ತದೆಯೋ ಅವುಗಳನ್ನು ಪುರುಷಾರ್ಥ ಅಂತ ಕರೀತಾರೆ ನಾವು ಪ್ರತಿದಿನವೂ ಪೂಜೆ ಮಾಡಬೇಕಿದ್ರೆ ಸಂಕಲ್ಪ ಮಾಡೋದು ಇದನ್ನೇ ಇಟ್ಕೊಂಡು ಧರ್ಮಾರ್ಥ ಕಾಮ ಮೋಕ್ಷ ಪುರುಷಾರ್ಥ ಪ್ರಾಪ್ತಿಯರ್ಥಂ ಅಂತ ಸ್ವಲ್ಪ ಗೊತ್ತಿದ್ರೆ ಹಾಗಿದ್ರೆ ಈ ಪುರುಷಾರ್ಥಗಳು ಯಾವುವು ಅನ್ನೋದೊಂದು ಪ್ರಶ್ನೆ ನಾವು ಹೇಳ್ಬಿಡ್ತೇವೆ ಅಲ್ಲೇ ಉಂಟು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕೇ ಪುರುಷಾರ್ಥಗಳು ಅಲ್ಲ ನಮ್ಗೆ ಇನ್ನೂ ಏನೇನೋ ಉಂಟಲ್ಲ ಅಂತಂದ್ರೆ ನೀವು ಎಷ್ಟಾರು ಆಸೆ ಪಡ್ರಿ ಎಷ್ಟಾರು ಬಯಸ್ರಿ ಅವೆಲ್ಲ ಇಷ್ಟೊಳಗೆ ಸೇರಿ ಹೋಗ್ತವೆ ಅದೇ ನಮ್ಮ ಶಾಸ್ತ್ರದ ವಿಶೇಷತೆ ಧರ್ಮ ಅಂದರೆ ಪ್ರತಿಯೊಬ್ಬನೂ ಸಹ ಒಂದಿಷ್ಟು ಧರ್ಮವನ್ನು ಬಯಸೇ ಬಯಸ್ತಾನೆ ಲೋಕದಲ್ಲಿ ತಾನು ಕೆಲವು ಇಷ್ಟು ಧರ್ಮ ಪಾಲನೆ ಮಾಡಬೇಕು ಸಂಸ್ಕಾರವಂತರಗಿನ್ನ ಇಟ್ಕೊಂಡು ಹೇಳೋದು ಅವರಿಗೆ ಸುಳ್ಳು ಹೇಳಬಾರ್ದು ಸತ್ಯವನ್ನು ಹೇಳಬೇಕು ಹಿರಿಯರನ್ನು ನೋಯಿಸಬಾರದು ಹಿಂಸೆ ಮಾಡಬಾರದು ಬಾಲ್ಯಾವಸ್ಥೆಯಲ್ಲಿ ಇದು ತಿಳುವಳಿಕೆ ಇಲ್ದಿದ್ರೂ ಸಹ ಸ್ವಲ್ಪ ಪ್ರೌಢಾವಸ್ಥೆಯ ನಂತರ ಮುಂದೆ ಮುಂದಕ್ಕೆ ಬಂದಾಗ ಮನುಷ್ಯ ಸಹಜವಾಗಿ ತನ್ನ ಓದಿನಿಂದಲೋ ಅಥವಾ ತಿಳುವಳಿಕೆಯ ಹಿರಿತನದಿಂದಲೋ ಹಾಗೆ ವಿಚಾರ ಮಾಡ್ತಾನೆ ನನಗಿದೆಯ ಬೇಡ ನನ್ನ ಧರ್ಮದ ದಾರಿ ಇರಲಿ ಅಂತ ಎಲ್ಲರೂ ಅಂತಲ್ಲ ಸಂಸ್ಕಾರವಂತರಾದವರು ತಿಳುವಳಿಕೆ ಇರುವವರು ಹಾಗಾಗಿ ಶಾಸ್ತ್ರಗಳು ಅಂಥವನ್ನು ಕುರಿತುಕೊಂಡು ಹೇಳ್ತವೆ ಅಷ್ಟೇ ಹೊರತು ಎಲ್ಲ ಬಿಟ್ಟವರಿಗೆ ಶಾಸ್ತ್ರದ ಅವಶ್ಯಕತೆ ಇಲ್ಲ ಒಬ್ಬ ನಾಸ್ತಿಕನಿಗೆ ಭಗವದ್ ಅಸ್ತಿತ್ವವಿದ ವಿಚಾರದಲ್ಲಿ ಅವನಿಗೆ ಪ್ರವೇಶ ಬೇಕಾಗಿಲ್ಲ ಅಲ್ವಾ ಹಾಗಿದ್ರೆ ಭಗವದ್ ಅಸ್ತಿತ್ವದ ವಿಚಾರ ಯಾರಿಗೆ ಬೇಕು ಶ್ರದ್ಧಾಳುವಿಗೆ ಬೇಕು ಮತ್ತೆ ಸಂಸ್ಕಾರ ಸಂಪನ್ನನಾದವನಿಗೆ ಬೇಕು ಯಾವಾಗಲೂ ಅಷ್ಟೇ ಶಾಸ್ತ್ರ ಹೇಳುವುದು ಯಾರಿಗೆ ಇದಕ್ಕೆ ಅಧಿಕಾರಿ ಯಾರು ಅಂದರೆ ಇಂಥವನು ಯಾರು ಅಧಿಕಾರಿ ಅಲ್ಲೇ ಇಂಥವ್ರು ಅಷ್ಟೇ ಹಾಗಾಗಿ ಧರ್ಮ ಮತ್ತೆ ಈ ಅರ್ಥ ಕಾಮ ಮೋಕ್ಷಗಳೆಲ್ಲ ಯಾರಿಗೆ ಕೇಳಿದರೆ ಶ್ರದ್ಧಾವಂತರಾದವರಿಗೆ ಎಂತಹ ಕೆಟ್ಟವನೇ ಆದರೂ ಸಹ ಒಂದು ಹಂತದಲ್ಲಿ ತನ್ನ ಧರ್ಮ ತಾನು ಪಾಲನೆ ಮಾಡಬೇಕು ಅಂದ್ಕೊಳ್ತಾನೆ ಒಬ್ಬ ಕಳನೆ ಇದ್ದಾನೆ ಅಂತ ಇಟ್ಕೊಳ್ಳಿ ಹೆಂಡತಿ ಮಕ್ಕಳು ಇರ್ತಾರೆ ಅವರಿಗೆ ಅವ್ನು ಹೊಟ್ಟೆ ಹೊರೆಯೋದು ನನ್ನ ಧರ್ಮ ಅಲ್ವಾ ವಾಲ್ಮೀಕಿ ಕಥೆ ನಾವು ಕೇಳ್ತೇವೆ ಏನು ಮಾಡ್ತಾನೆ ಅನ್ನೋದು ಬೇರೆ ಆದ್ರೆ ಅವನಿಗೂ ಸಹ ಇದನ್ನ ಮಾಡೋದೇ ನನ್ನ ಧರ್ಮ ಅಂತ ಅಂದರೆ ಕರ್ತವ್ಯ ಅಂತ ಹಾಗಾಗಿ ಕರ್ತವ್ಯ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ಧರ್ಮ ಎನ್ನುವಂತಹ ಶಬ್ದ ಬಂದದ್ದು ನಾವೆಲ್ಲರೂ ಸಹ ಕೆಲವು ಸಲ ಇಷ್ಟಪಟ್ಟು ಕರ್ತವ್ಯವನ್ನು ಮಾಡ್ತೇವೆ ಕೆಲವು ಸಲ ಇಷ್ಟ ಪಡೆದಿದ್ರು ಸಹ ಏನು ಮಾಡೋದು ನನ್ನ ಕರ್ತವ್ಯ ಅಲ್ವಾ ಅಂತ ಏನೋ ತಲೆ ಮೇಲೆ ಭಾರ ಹೊತ್ಕೊಂಡವರು ಹಾಗೆ ಆ ಕರ್ತವ್ಯವನ್ನು ಪೂರೈಸ್ತೇವೆ ಏ ಪ್ರತಿಯೊಬ್ಬರೂ ಸಹ ಅವರವರ ಕರ್ತವ್ಯ ಮಾಡ್ತಾರೆ ಒಳ್ಳೆಯವರು ಒಳ್ಳೆ ಕರ್ತವ್ಯ ಮಾಡ್ತಾರೆ ಕೆಟ್ಟವರು ಕೆಟ್ಟದ್ದನ್ನು ಕರ್ತವ್ಯ ಅಂದ್ರೆ ಮಾಡಬೇಕಾದದ್ದು ಅಂತ ಅರ್ಥ ಅದನ್ನು ಮಾಡ್ತಾರೆ ಇದನ್ನು ಬಯಸೇ ಬಯಸ್ತಾರೆ ಪ್ರತಿಯೊಬ್ಬರೂ ಸಹ ಹಾಗಾಗಿ ಧರ್ಮ ಅದಾದ ಮೇಲೆ ಮುಂದಿನ ಏನು ಕೇಳಿದ್ರೆ ಅರ್ಥ ಇದು ಯಾರಿಗೆ ಬೇಡ ಅರ್ಥ ಅಂದ್ರೆ ದುಡ್ಡು ಅರ್ಥ ಅಂದರೆ ಶಬ್ದದ ಅರ್ಥ ಅಂತಲ್ಲ ಮನಿ ಸಂಪತ್ತು ಯಾರಿಗೆ ಬೇಡ ಹೇಳಿ ನೋಡೋಣ ನಮಗೆಲ್ಲ ಬೇಡವ ಇದು ಬೇಕು ಹಾಗಾಗಿ ಈ ಸಂಪತ್ತು ಅನ್ನುವುದ್ರೊಳಗೆ ಎಲ್ಲವುದು ಸೇರ್ತು ದುಡ್ಡು ಬಂಗಾರ ಭೂಮಿ ಸೈಟು ಮನೆ ಆಳು ಕಾಳು ಗೋಧನ ಎಲ್ಲವುದು ಬಂತು ನೋಡಿದ್ರ ಅಂದ್ರೆ ಚರ ಸ್ಥಿರ ಎಲ್ಲ ಸಂಪತ್ತು ಸಹ ಅರ್ಥ ಎನ್ನುವಂಥ ಒಂದು ಶಬ್ದದ ಅಡಿಯಲ್ಲಿ ಬಂದುಬಿಡುತ್ತದೆ ಇದನ್ನು ಬಯಸಲ್ಲ ನಾವು ಬಯಸ್ತೇವೆ ಅಲ್ಲಿಗೆ ಧರ್ಮ ಮತ್ತೆ ಅರ್ಥ ಮತ್ತೆ ಮೂರನೇದು ಕಾಮ ಕಾಮ ಅನ್ನೋದಕ್ಕೆ ಬಯಕೆ ಅಂತ ಒಂದರ್ಥ ಮತ್ತೆ ಮುಂದುವರೆದು ಹೇಳಿದಾಗ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹದ್ದು ಅಂತ ಅರ್ಥ ಇದನ್ನು ಇಷ್ಟಪಡಲ್ವಾ ಇಷ್ಟಪಡ್ತೇವೆ ಆ ಕೊನೆಯದೇನು ಕೇಳಿದರೆ ಮೋಕ್ಷ ಇಲ್ಲಿ ಈ ಒಂದು ಸೂಕ್ಷ್ಮ ಗಮನಿಸಬೇಕು ಏನು ಅಂದರೆ ನೋಡಿ ಪ್ರಾರಂಭ ಧರ್ಮ ಕೊನೆಯಲ್ಲಿ ಮೋಕ್ಷ ಮಧ್ಯದಲ್ಲಿ ಅರ್ಥ ಕಾಮಗಳು ಅಂದರೆ ಈ ಅರ್ಥ ಕಾಮಗಳು ಎಲ್ಲೇ ಮೀರಿ ಹೋಗದೆ ಇರಲಿ ಅಂತೇಳಿ ಈ ಕಡೆ ಒಂದು ಧರ್ಮದ ಬೇಲಿ ಈ ಕಡೆ ಒಂದು ಮೋಕ್ಷದ ಬೇಲಿ ಹಾಕಿದ್ದಾರೆ ಅದಕ್ಕೆ ಅದಿದ್ರೇನೇ ಮನುಷ್ಯ ಈ ಬೇಲಿ ಹಾರ್ತಾನೆ ದಾಡ್ತಾನೆ ಇನ್ನು ನಿಲ್ದಿದ್ರೆ ಏನು ಮಾಡ್ತಿದ್ನ ಹಾಗಾಗಿ ಇಷ್ಟಾದ ಮೇಲೆ ಧರ್ಮ ಅರ್ಥ ಕಾಮ ಇದು ಎಲ್ಲರೂ ಸಹ ಬಯಸ್ತಾರೆ ಒಬ್ಬ ವಿವೇಕಿಯೂ ಬಯಸ್ತಾನೆ ಅವಿವೇಕಿಯೂ ಬಯಸ್ತಾನೆ ಆದರೆ ಹೌದಲ್ಲ ಈ ಧರ್ಮವನ್ನು ಬಯಸಿದೆ ಅರ್ಥವನ್ನು ಗಳಿಸಿದೆ ಅರ್ಥ ಅರ್ಥ ಧರ್ಮ ಕಾರ್ಯಕ್ಕೋಸ್ಕರ ಅಲ್ವಾ ನಾನು ಕಾಮವನ್ನು ಅನುಭವಿಸಿದೆ ಕಾಮವನ್ನು ಅನುಭವಿಸುವಂತಹ ಇಂದ್ರಿಯಗಳು ಪಾಠವತೆಯನ್ನು ಕಳ್ಕೊಂಡು ಒಳಗಡೆ ಇರುವಂತಹ ಇಂದ್ರಿಯಗಳನ್ನೂ ಸಹ ಪ್ರೇರಿಸುವಂತಹ ಈ ನಾನು 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 ಅಂತ ಹೇಳ್ಕೊಳ್ತಾ ಇರುವಂತಹ ಅವನು ಯಾರು ಒಳಗಡೆಯಿಂದ ನಾನು ಅಂದ್ರೆ ಶರೀರವ ಅಥವಾ ಶರೀರಕ್ಕಿಂತ ಮಿಗಿಲಾದ ಇಂದ್ರಿಯಗಳ ಇಂದ್ರಿಯಗಳನ್ನೂ ನಿಯಂತ್ರಿಸುವ ಮನಸ್ಸ ಅಥವಾ ಮನಸ್ಸನ್ನೂ ಮೀರಿದ ಬುದ್ಧಿಯ ಅಥವಾ ಬುದ್ಧಿಯನ್ನೂ ಬೆಳಗ್ತಾ ಇರುವಂತಹ ಒಳಗಡೆ ಏನಾದರೂ ಇದೆಯಾ ಹಾಗಾಗಿ ನಾನು ಅಂದ್ರೆ ಯಾರು ಅಂತ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನ ವಿಚಾರ ಮಾಡದೇ ಇದ್ರೂ ಯಾವನ ಒಬ್ಬ ವಿವೇಕಿ ವಿಚಾರ ಮಾಡ್ತಾನಲ್ಲ ಅವನಿಗೂ ಶಾಸ್ತ್ರ ವ್ಯವಸ್ಥೆ ಮಾಡಬೇಕೋ ಬಡ ಅದಕ್ಕೋಸ್ಕರ ಮೋಕ್ಷ ಹಾಗಾಗಿ ಈ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತೆ ಅಷ್ಟೇ ಅಲ್ಲ ವಯಸ್ಸು ಆಗ್ತಾ ಆಗ್ತಾ ಬಂದ ಮೇಲೆ ಎಲ್ಲಿಲ್ಲದ ಅಳುಕು ಮನುಷ್ಯನಿಗೆ ನಾನು ಒಂದು ದಿವಸ ಸಾಯ್ತೇನೆ ಸತ್ ಮೇಲೆ ಏನು ಅಲ್ವಾ ಅವಾಗ ಶುರುವಾಗ್ತದೆ ನನಗೂ ಮೋಕ್ಷ ಸಿಗ್ತದೆಯಾ ಅದಕ್ಕೆ ಸಿಗಲಿಕ್ಕೆ ಏನಾರ ವ್ಯವಸ್ಥೆ ಇದೆಯಾ ಆಗ ಮತ್ತೆ ನಾ ಧರ್ಮದ ಕಡೆಗೆ ಹೊರಳತ್ತೆ ಮನಸ್ಸು ದಾನ ಧರ್ಮ ಓಹೋ ದಾನ ಮಾಡಿದರೆ ಪುಣ್ಯ ಬರುತ್ತಂತೆ ಸದ್ಗತಿಯಾಗತ್ತಂತೆ ಅಂತ ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜ ಅಂತ ಯಕ್ಷ ಕೇಳಿಸ್ತಾನೆ ಸಾಯುವವನಿಗೆ ಯಾವುದು ಔಷಧ ಅಂತ ಧರ್ಮರಾಜ್ ಹೇಳ್ತಾನೆ ಸಾಯುವವನಿಗೆ ದಾನವೇ ಔಷಧ ಅಂತ ಅದರ ಡಾಕ್ಟರ್ ಕೂಡ ಔಷಧ ಅದು ದೇಹಕ್ಕೆ ಪರಲೋಕ ಗಮನಕ್ಕೆ ದಾನ ಅಂತ ಹಾಗಾಗಿ ಆಗ ಮತ್ಮನ ದಾನ ಧರ್ಮ ಶುರುವಾಯಿತು ಮತ್ಮನ ಅಂತ ಹಾಗಾಗಿ ನೀವು ಎಲ್ಲೇ ಹೋಗಿ ಸುತ್ತಾಕೊಂಡು ಬಂದರೂ ಸಹ ಏನು ಮಾಡ್ತಾ ಇದ್ದ ಕೇಳಿ ನಮ್ಮ ಮನಸ್ಸು ಈ ನಾಲ್ಕರಲ್ಲೇ ಓಡಾಡ್ತಾ ಇರ್ತದೆ ಅಂತ ಹಾಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಇವನ್ನ ಪ್ರತಿಯೊಬ್ಬರೂ ಬಯಸ್ತಾರೆ ಎಲ್ಲ ದೇಶದಲ್ಲೂ ಬೈತಾರೆ ಬಯಸ್ತಾರೆ ಸಂಖ್ಯೆ ವ್ಯತ್ಯಾಸ ಇರ್ಬೋದು ಅಷ್ಟು ಹಿನ್ನೆಲೆಯಲ್ಲಿ ಇವು ಪುರುಷಾರ್ಥಗಳು ಅಂತ ಕರೀತಾರೆ ಇವುಗಳನ್ನು ಯಾಕೆಂದರೆ ಪ್ರತಿಯೊಬ್ಬರಿಂದಲೂ ಸಹ ಬಯಸಲ್ಪಡ್ತೇವೆ ಆದಂಥ ಈ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಮೂರು ಇವೆಯಲ್ಲ ಧರ್ಮಾರ್ಥ ಕಾಮ ಈ ಮೂರು ಲೌಕಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಕೊನೆಯದು ಉಂಟಲ್ಲ ಅದು ಪಾರಲೌ ಲೌಕಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಈ ಅರ್ಥದಲ್ಲಿ ಮೋಕ್ಷ ಎನ್ನುವಂಥದ್ದು ಅದು ಶ್ರೇಷ್ಠವಾದ ಪುರುಷಾರ್ಥ ಅಂದ್ರೆ ಅದೇ ಪರಮ ಪುರುಷಾರ್ಥ ಮಿಕ್ಕಿದ್ದೆಲ್ಲ ಪುರುಷಾರ್ಥ ಅದು ಪರಮ ಪುರುಷಾರ್ಥ ಹಾಗಾಗಿ ಜಗನ್ಮಾತೆ ಪುರುಷಾರ್ಥ ಪ್ರಧಾ ಅಂದ್ರೆ ಈ ಮೂರನ್ನೂ ಕೊಡ್ತಾಳೆ ಧರ್ಮಾರ್ಥ ಕಾಮಗಳನ್ನು ಮತ್ತೆ ಕೊನೆಯದಾದ ಪರಮ ಪುರುಷಾರ್ಥವನ್ನು ಕೊಡ್ತಾಳೆ ಹಾಗಾಗಿ ಜಗನ್ಮಾತೆಯನ್ನು ಆರಾಧಿಸುವವರಿಗೆ ಲೌಕಿಕ ಸುಖಗಳು ಪಾರಮಾರ್ಥಿಕ ಸುಖಗಳು ಸಹ ಸಿಕ್ತವೆ ಎನ್ನುವಂಥದ್ದು ಭೋಗಶ್ಚ ಮೋಕ್ಷ ಕರಸ್ಥೇವ ಅಷ್ಟು ಹಿನ್ನೆಲೆಯಲ್ಲಿ ಇಂಥ ಪುರುಷಾರ್ಥವನ್ನು ನೀಡ್ತಾ ಇರುವಂಥ ದೇವಿಯ ಬಗ್ಗೆ ಬ್ರಹ್ಮಾಂಡ ಪುರಾಣ ಒಂದು ಮಾತು ಹೇಳುತ್ತದೆ ಯೇ ಅರ್ಚ್ಯಂತಿ ಪರಾಶಕ್ತಿಂ ವಿಧಿನಾ ಅವಿಧಿನಾಪಿವ ನತೇ ನೇ ಸಂಸಾರಿ ಮುಕ್ತ ನ ಸಂಶಯ ನಾನು ಹೇಳಿದೆ ಮೋಕ್ಷ ಪರಮ ಪುರುಷ ಅರ್ಥ ಅಂತ ಅದಕ್ಕೆ ಒತ್ತು ಕೊಟ್ಟು ಬ್ರಹ್ಮಾಂಡ ಪುರಾಣದ ಈ ಶ್ಲೋಕ ಹೇಳುತ್ತದೆ ಯಾರು ಜಗನ್ಮಾತೆಯನ್ನು ಅರ್ಚಿಸ್ತಾರೋ ಪೂಜಿಸ್ತಾರೋ ಅಲ್ಲ ಹೇಗೆ ಅರ್ಚನೆ ಮಾಡಬೇಕು ಹೇಗೆ ಪೂಜಿಸಬೇಕು ಅಂತ ನನಗೆ ಗೊತ್ತಿಲ್ವಲ್ಲ ಅಂತ ಯಾರಿಗಾರು ಸಂಶಯ ಬಂದರೆ ಈ ಶ್ಲೋಕ ಹೇಳತ್ತೆ ಏನು ಅಂದರೆ ವಿಧಿನ ಅವಿಧಿನ ವ ತಿಳಿದಾದರೂ ಮಾಡಲಿ ವಿಧಿಯನ್ನು ತಿಳಿಯದೇ ಆದರೂ ಸಹ ಮಾಡಲಿ ಪೂಜಿಸಿದರೆ ನತೇ ಸಂಸಾರಿಣೋ ನೂನಂ ಮತ್ತೆ ಮುಂದೆ ಅವರು ಸಂಸಾರಿಗಳಾಗುವುದಿಲ್ಲ ಅವರಿಗೆ ಸಂಸಾರದಲ್ಲಿರುವಂತಹ ಆ ಅನುಸ್ವಾರ ಹೋಗ್ಬಿಡ್ತದೆ ಅಂದರೆ ಸಸಾರವಾಗ್ತದೆ ಸಸಾರ ಅಂದರೆ ಸುಲಭ ಅಂತ ಮುಂದಿನದಕ್ಕೆ ಅಂತರ್ಥ ಮುಕ್ತ ಏವ ನ ಸಂಶಯ ಅವರು ಮುಕ್ತರಾಗ್ತಾರೆ ಹೇಗೆ ಅಂತ ತಸ್ಮಾತ್ ಆದ್ದರಿಂದ ಅಶೇಷ ವರ್ಣಾನಾಂ ತ್ರಿಪುರಾರಾಧನಂ ವಿನ ನಸ್ತಃ ಭೋಗಾಪವರ್ಗೌ ಯೋಗ ಪದ್ದೇನ ಕುತ್ರಜಿತು ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹ ಜಗನ್ಮಾತೆಯ ಆರಾಧನೆ ಎನ್ನುವಂತಹದ್ದು ಅದು ವಿಹಿತವಾದಂತಹದ್ದು ಆಕೆಯ ಆರಾಧನೆ ಇಲ್ಲದೆ ಇದ್ದರೆ ಈ ಪುರುಷಾರ್ಥ ಎನ್ನುವಂತಹದ್ದು ನಿಲುಕೋದಿಲ್ಲ ಎನ್ನುವಂಥ ಮಾತನ್ನ ಬ್ರಹ್ಮಾಂಡ ಪುರಾಣದ ಈ ಶ್ಲೋಕ ಹೇಳ್ತದೆ ಅದಾದ ಮೇಲೆ ಶ್ರುತಿಯೂ ಸಹ ಇದಕ್ಕೆ ಧ್ವನಿಗೂಡುತ್ತದೆ ಪುರುಷೋ ವೈರುದ್ರ ಅಂತ ಆ ಪುರುಷೋ ವೈರುದ್ರ ಎನ್ನುವಂಥ ಶ್ರುತಿಯಲ್ಲಿ ರುದ್ರ ಅವನು ವಾಸ್ತವಿಕವಾಗಿ ಅರ್ಥಪ್ರದನ ಆಗಿದ್ದರೂ ಸಹ ಆತ ಪುರುಷಾರ್ಥಪ್ರದಳಾದಂಥ ದೇವಿಯಿಂದ ಒಳಗೂಡಿಯೇ ಅರ್ಥಪ್ರದನ ಆಗ್ತಾನಂತೆ ಈಶ್ವರ ಸಂಪತ್ತಿಗೆ ಅಧಿಪತಿ ಒಬ್ಬನಿಗೆ ಗೊತ್ತಿಲ್ಲ ದೇವಿಯನ್ನು ಆರಾಧನೆ ಮಾಡಿದರೆ ಸಂಪತ್ತು ಸಿಗ್ತದೆ ಅಂತ ಗೊತ್ತಿಲ್ಲ ಅವನು ಶಿವನನ್ನು ಆರಾಧಿಸಿದ ಆಗ ಅವನಿಗೇನಾಗ್ತದೆ ಅಂದರೆ ಅಂದ್ರೆ ಆಗ ಶಿವನ ಆರಾಧನೆಯಿಂದಲೂ ಸಹ ಅವನಿಗೆ ಸಂಪತ್ತು ಸಿಗ್ತದೆ ಯಾಕೆ ಅಂದ್ರೆ ದೇವಿಯಂದೊಡಗೂಡಿ ಅವನು ಅರ್ಥಪ್ರದನ ಆಗ್ತಾನೆ ಎನ್ನುವಂತ ಮಾತನ್ನ ಈ ಶ್ಲೋಕ ಹೇಳ್ತದೆ ಅಲ್ಲಿ ಏನು ಹೇಳಿದಂಗಾಯಿತು ನಿರ್ಗುಣ ಬ್ರಹ್ಮೋಪಾಸನೆಯನ್ನ ಮಾಡುವವರಿಗೂ ಸಹ ಶಕ್ತಿಯತ್ತವಾಗಿ ಸಂಪತ್ತು ಎನ್ನುವಂಥದ್ದು ಬಂದೇ ಬಂದುಬಿಡ್ತದೆ ಯಾಕೆಂದರೆ ನಿರ್ಗುಣ ಬ್ರಹ್ಮ ಬೇರೆ ಅಲ್ಲ ಪರಮಾತ್ಮ ಪರಮೇಶ್ವರ ಬೇರೆ ಅಲ್ಲ ಅವನು ಆರಾಧನೆ ಮಾಡುವವರಿಗೆ ಜಗನ್ಮಾತೆ ಸಂಪತ್ತನ್ನು ಕೊಟ್ಟೇ ಕೊಡ್ತಾರೆ ಹಾಗಾಗಿ ನೋಡಿ ಕೆಲವು ಸಲ ಎಲ್ಲ ಬಿಟ್ಟು ವಿರಕ್ತರಿರ್ತಾರೆ ವಿರಾಗಿಗಳು ಅವರು ಸಂಪತ್ತು ಬೇಡ ಅಂಥೇಳಿ ಬೆನ್ನು ಹಾಕಿ ಹೋಗ್ತಾ ಇರ್ತಾರೆ ಆದರೆ ಅವರಿಂದ ಸಂಪತ್ತು ಹೊಡ್ತಾ ಇರ್ತದೆ ಹೇಗೆ ಅಂತ ನೀವು ಮುಖ ಮಾಡಿದರೆ ನಿಮ್ಮ ಕಡೆ ಕಣ್ಣಿತ್ತು ನೋಡೋಲ್ಲ ಕೆಲವು ಸಲ ಅಷ್ಟು ಹಿನ್ನೆಲೆಯಲ್ಲಿ ಪುರುಷಾರ್ಥ ಪ್ರದಾ ಈ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಕೊಡುವಂಥವಳಾದ್ರಿಂದ ಅವಳು ಪುರುಷಾರ್ಥಪ್ರದ ಇಲ್ಲಿಗೆ ಈ ನಾಮ ಆಯಿತು ಅಂತಕೊಂಡು ಮುಂದಿನ ನಾಮಕ್ಕ ಹೋಗೋಣ ಇನ್ನೂರ ತೊಂಬತ್ತೆರಡನೇ ನಾಮ ಪುರುಷಾರ್ಥಪ್ರದ ಪೂರ್ಣ ಪೂರ್ಣ ಅಂದ್ರೆ ಏನು ಪೂರ್ಣ ಅಂದ್ರೆ ಪೂರ್ಣಳು ಅಷ್ಟೇ ಪೂರ್ಣಳು ಪೂರ್ಣಳು ಅಂದ್ರೆ ಏನು ಅದು ಗೊತ್ತಿಲ್ಲ ಪೂರ್ಣ ಅಂದ್ರೆ ಪೂರ್ಣಳು ಪೂರ್ಣಳು ಅಂದ್ರೆ ಏನು ಕೇಳಿದ್ರೆ ಪೂರ್ಣಳಾದವಳು ಪರಿಪೂರ್ಣಳಾದವಳು ಅಂತ ಅರ್ಥ ಅದಕ್ಕೆ ಆದರೂ ನಮಗೆ ಸ್ಪಷ್ಟ ಆಗೋದಿಲ್ಲ ಪರಿಪೂರ್ಣಳು ಅಂದ್ರೆ ಹೇಗೆ ಅಂದರೆ ನೋಡಿ ಒಂದು ವಸ್ತು ಪೂರ್ಣವಾದದ್ದು ಅಂತ ಹೇಳಿದಾಗ ಅದಕ್ಕೆ ದೇಶ ಕಾಲ ವಸ್ತುಗಳ ಪರಿಚ್ಛೇದ ಇರಬಾರದು ಅಂಥದ್ದು ಮಾತ್ರ ಪೂರ್ಣ ಅಂತ ಕರೆಸಿಕೊಳ್ಳುತ್ತೆ ಉದಾಹರಣೆ ಹೇಳಬೇಕು ಅಂದರೆ ಈಗ ಆಕಾಶ ಅರ್ಥ ಆಗೋದಕ್ಕೋಸ್ಕರ ಹೇಳ್ತಿದ್ದೇನೆ ಆಕಾಶ ಎಲ್ಲಿಲ್ಲ ಭಾರತದಲ್ಲಿ ಇದೆ ಹೌದು ತಾನೆ ನಮ್ಮ ದೇಶದ ಗಡಿಯಲ್ಲೂ ಇದೆ ಅದರ ಆಚೆ ಇರುವಂಥ ಚೀನಾವೋ ಪಾಕಿಸ್ತಾನದಲ್ಲೂ ಇದೆ ಹೌದು ತಾನೆ ಹಾಗಾಗಿ ಆಕಾಶಕ್ಕೆ ದೇಶದ ಗಡಿ ಇಲ್ಲ ಈ ಅರ್ಥದಲ್ಲಿ ಆಕಾಶವೂ ಪೂರ್ಣ ಹೌದು ತಾನೆ ಮತ್ತೆ ಕಾಲ ಆಕಾಶ ನೋಡಿ ಕೆಲಸ ಏನಾಗುತ್ತೆ ಬಹಳಷ್ಟು ವಸ್ತುಗಳು ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಇವಾಗ ನಾವು ಇದ್ದೇವೆ ನಾವು ಬೆಂಗಳೂರಲ್ಲಿದ್ದೇವೆ ನಾವು ಬೆಂಗಳೂರಲ್ಲಿದ್ದರೆ ಹಾಸನದಲ್ಲಿ ಇಲ್ಲ ಹಾಸನದಲ್ಲಿದ್ದರೆ ಮೈಸೂರಲ್ಲಿ ಇಲ್ಲ ಅಂದರೆ ನಾವು ದೇಶತಃ ಪೂರ್ಣರ ಅಲ್ಲ ದೇಶತಃ ನಾವು ಅಪೂರ್ಣರು ಹೌದು ತಾನೆ ಹಾಂ ಆಯಿತು ನೆಕ್ಸ್ಟು ಕಾಲತಃ ಕಾಲದಿಂದ ನೋಡಿದರೆ ನಾವು ಈ ಕಾಲದಲ್ಲಿ ಇದ್ದೇವೆ ಅಥವಾ ನಮ್ಮ ತಾತ ಹಿಂದಿನ ಕಾಲದಲ್ಲಿ ಇದ್ರು ಇವಾಗ ಅವರು ಇಲ್ಲ ಅಲ್ವಾ ಹಾಗಾಗಿ ಕಾಲತಃ ಅವರು ಪೂರ್ಣರಲ್ಲ ಅವರು ಅಪೂರ್ಣರು ಹಾಗೆ ನಾವು ಈಗಿದ್ದೇವೆ ವರ್ತಮಾನ ಕಾಲದಲ್ಲಿ ಇದ್ದೇವೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ಇಲ್ಲ ಹಾಗಾಗಿ ನಾವು ಕಾಲತಃ ಏನಲ್ಲ ಪೂರ್ಣರಲ್ಲ ದೇಶ ಕಾಲ ವಸ್ತು ಮತ್ತೆ ವಸ್ತು ಅನ್ನೋದಕ್ಕೆ ಅರ್ಥ ಕೆಲವು ಸಲ ಏನಾಗುತ್ತೆ ಅಂದರೆ ಒಂದು ವಸ್ತು ಆ ವಸ್ತುವಿನಲ್ಲಿ ಒಂದು ಬಣ್ಣ ಇರುತ್ತೆ ಆ ವಸ್ತುವಿಗೂ ಆ ಬಣ್ಣಕ್ಕೂ ಸಂಬಂಧ ಅಲ್ವಾ ಆ ಬಣ್ಣ ವಸ್ತುವಿನಲ್ಲಿ ಮಾತ್ರ ಇದೆ ಆ ವಸ್ತುವಿನಲ್ಲಿ ಮಾತ್ರ ಇದೆ ಅಷ್ಟೇ ಹೊರತು ಸಹ ಇನ್ನೊಂದು ವಸ್ತುವಿನಲ್ಲಿ ಇಲ್ಲ ಹಾಗಾಗಿ ಆ ಬಣ್ಣ ಅನ್ನೋ ಏನೇನಾಯಿತು ಅದು ವಸ್ತುತಃ ಪರಿಚ್ಛೇದ ಬಂತು ಹಾಗಾಗಿ ಪ್ರಪಂಚದಲ್ಲಿ ಎಲ್ಲವುದೂ ಸಹ ದೇಶ ಕಾಲ ವಸ್ತು ಈ ಮೂರರ ಚೌಕಟ್ಟಿಗೆ ಸಿಲುಕಿಕೊಂಡಿರ್ತವೆ ಹಾಗಾಗಿ ಅವು ಯಾವೂ ಸಹ ಪೂರ್ಣ ಅಲ್ಲ ಬ್ರಹ್ಮ ವಸ್ತುವಿಗೆ ಹಾಗಲ್ಲ ಅದು ಪೂರ್ಣವಾದಂಥದ್ದು ಹಾಗಾಗಿ ಈ ನಾಮವನ್ನು ಹೇಳುವಾಗ ಭಾಸ್ಕರರಾಯರು ನೇರವಾಗಿ ಉಪನಿಷತ್ತನ್ನೇ ಇಟ್ಟುಕೊಂಡು ಹೇಳ್ತಾರೆ ಈ ನಾಮಕ್ಕೆ ವಿವರಣೆಯಾದದ್ದು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಂತ್ರ ಯಾವುದು ಅಂದ್ರೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಅದನ್ನೇ ಅವರು ಇಟ್ಟುಕೊಂಡು ವಿವರಣೆಯನ್ನು ನೀಡ್ತಾರೆ ಆಮೇಲೆ ಹೇಳ್ತಾರೆ ಆಚಾರ್ಯ ಶಂಕರರು ಇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ ಅಂತೇಳಿ ಅಷ್ಟು ಗೌರವದಿಂದ ಆ ಮಾತನ್ನು ಹೇಳ್ತಾರೆ ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಒಂದು ಖಿಲಕಾಂಡ ಅಂತ ಒಂದು ಭಾಗ ಉಂಟು ಖಿಲಕಾಂಡ ಅಂದರೆ ಮತ್ತೇನಲ್ಲ ಪರಿಶಿಷ್ಟ ಅಂತ ಅರ್ಥ ಅದೆಲ್ಲ ಶಾಸ್ತ್ರದ ಒಂದು ಶಬ್ದಗಳು ಐದನೇ ಅಧ್ಯಾಯ ಒಂದನೆಯ ಬ್ರಾಹ್ಮಣ ಮತ್ತೆ ಒಂದನೆಯ ಮಂತ್ರ ಇದು ಎಲ್ಲರೂ ಇದನ್ನು ಹೇಳ್ತಾರೆ ಅದು ಉಪನಿಷತ್ತಿಂದು ಒಂದು ಗೊತ್ತು ಎಲ್ಲಿ ಬರುತ್ತೆ ಕೇಳಿದ್ರೆ ಕಕ್ಕ ಬಿಕ್ಕಿ ಆಗ್ಬಿಡ್ತೇವೆ ನಾವು ಅಂತ ಮತ್ತೆ ಪ್ರಸಿದ್ಧವಾದಂಥದ್ದು ಶಾಂತಿ ಮಂತ್ರದಲ್ಲಿ ಇದನ್ನು ಹೇಳಿ ಹೇಳ್ತಾರೆ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟ ಮಂತ್ರ ಇದು ಈ ಮಂತ್ರ ಬಹಳ ಪ್ರಸಿದ್ಧವಾದದ್ದು ಅದರ ಅರ್ಥ ಅಷ್ಟೇ ಜಟಿಲ ನೋಡಿ ಏನು ಹೇಳುತ್ತೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಚತೆ ಪೂರ್ಣಸ್ಯ ಪೂರ್ಣಮಯ ಆದಾಯ ಪೂರ್ಣಮೇವ ಅವಶಿಷ್ಯತೆ ಲೋಕದಲ್ಲಿ ಸಾಮಾನ್ಯವಾಗಿ ನಾವು ಈ ಶಬ್ದ ಕೇಳಿದ ತಕ್ಷಣ ನಮಗೆ ಏನು ಬರ್ತದೆ ಗಣಿತಶಾಸ್ತ್ರ ನೆನಪಿಗೆ ಬರ್ತದೆ ಹತ್ತು ಎನ್ನುವುದು ಒಂದು ಪೂರ್ಣವಾದ ಸಂಖ್ಯೆ ಆ ಪೂರ್ಣವಾದ ಸಂಖ್ಯೆಯಲ್ಲಿ ಇನ್ನೊಂದು ಹತ್ತು ಪೂರ್ಣವನ್ನು ಕಳೆದರೆ ಏನು ಉಳಿತದೆ ಸೊನ್ನೆ ಉಳಿತದೆ ಪೂರ್ಣಸ್ಯ ಪೂರ್ಣಮಾದಾಯ ಆದರೆ ಉಪನಿಷತ್ತು ಹೇಳುತ್ತೆ ಪೂರ್ಣದಿಂದ ಪೂರ್ಣವನ್ನು ನೀನು ತೆಗೆದುಕೊಂಡರೆ ಪೂರ್ಣವೇ ಗಣಿತ ಗಣಿತಶಾಸ್ತ್ರದ ಸಂಸ್ಕಾರ ಇದ್ರೆ ಬಲವಾಗಿದ್ದುಬಿಟ್ಟು ಇದು ಅರ್ಥ ಆಗೋದು ಕಷ್ಟ ಹಾಗಾಗಿ ಉಪನಿಷತ್ತು ಹೇಳುವ ಪೂರ್ಣದ ಸ್ವರೂಪ ಬೇರೆ ಗಣಿತಶಾಸ್ತ್ರ ಹೇಳುವಂತಹ ಪೂರ್ಣದ ಸ್ವರೂಪ ಬೇರೆ ಹಾಗಾಗಿ ಇದನ್ನು ಹೇಳುವಷ್ಟೊತ್ತು ಗಣಿತಶಾಸ್ತ್ರದ ಸಂಸ್ಕಾರವನ್ನು ಸ್ವಲ್ಪ ಅಮುಕಿಟ್ಕೊಳ್ಬೇಕು ಕೇಳುವಷ್ಟೊತ್ತು ಆಗ ಮಾತ್ರ ಇದು ಅರ್ಥ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಜಟಿಲತೆಯಿಂದ ಕೂಡಿದೆ ಈ ನಾಮ ಅಂತ ಪೂರ್ಣ ಅನ್ನೋದಕ್ಕೆ ಅರ್ಥ ಆಗ್ಬಿಡುತ್ತೆ ಆದರೆ ಆ ಪೂರ್ಣತ್ವಕ್ಕೆ ಸಮರ್ಥನೆ ಕೊಟ್ಟಂಥ ಮಂತ್ರ ಉಂಟಲ್ಲ ಅದು ಸ್ವಲ್ಪ ಜಟಿಲತೆಯಿಂದ ತುಂಬಿದೆ ಹಾಗಾಗಿ ಅದರ ವಿವರಣೆಯನ್ನು ನೋಡ್ಬೋಣ ಒಂದ್ಸಲ ನೋಡೋಣ ಪೂರ್ಣ ಮದಃ ಮದ ಅಂದರೆ ಕನ್ನಡದ ಮದ ಅಲ್ಲ ಅದಸ್ ಶಬ್ದ ಉಂಟು ಅದಹ ಅಮೂನಿ ಅಮೂನಿ ಅಂತ ಶಬ್ದ ಅದು ನಡೆಯುತ್ತೆ ಅದಹ ಅಂದರೆ ದೂರದಲ್ಲಿರುವಂಥ ವಸ್ತು ಅಂತ ಅರ್ಥ ದೂರದಲ್ಲಿ ಅಂದರೆ ಒಂದು ವಸ್ತು ಪರಿಚ್ಛಿನ್ನವಾದಾಗ ಈ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳದಲ್ಲಿದ್ದರೆ ದೂರ ಅಂತ ನಾನು ಹೇಳ್ತೇವೆ ಲೌಕಿಕವಾಗಿ ಆದರೆ ವೇದಾಂತ ಪ್ರಕಾರ ಯಾವುದು ನಮಗೆ ಅನುಭವಕ್ಕೆ ಬಂದಿಲ್ವೋ ಅದು ದೂರ ಭಗವಂತ ನಮ್ಮ ಹಿಂದೆ ಇದ್ರೂ ಸಹ ಅವನನ್ನು ನಾವು ಕಂಡಿಲ್ಲ ಮುಂದೂ ಇದ್ದಾನೆ ಕಂಡಿಲ್ಲ ಎಲ್ಲ ಕಡೆಗೂ ಇದ್ದಾನೆ ನಾವು ನೋಡಲಿಲ್ಲ ಹಾಗ ಅವನು ದೂರ ಹೌದು ಅಂತಿರಲ್ಲ ಅಂತಿರ ಯಾಕೆ ದೂರ ದೂರದಲ್ಲಿರುವ ವಸ್ತು ಕಣ್ಣಿಗೆ ಕಂಡಿಲ್ಲ ಅನುಭವಕ್ಕೆ ಬಂದಿಲ್ಲ ಹಾಗಾಗಿ ಅದು ದೂರ ಭಗವಂತ ಎಲ್ಲ ಕಡೆ ಇದ್ದರೂ ನಮ್ಮ ಅನುಭವಕ್ಕೆ ಬಂದಿಲ್ಲ ಹಾಗಾಗಿ ಅವನು ದೂರ ಹಾಗಾಗಿ ಪೂರ್ಣ ಮಧಹ ಅಧಃ ಅಂದರೆ ಅದು ಅಂತ ಅರ್ಥ ಅದು ಪರಿಪೂರ್ಣವಾದದ್ದು ಅದು ಅಂದರೆ ಅದು ಪರಬ್ರಹ್ಮ ವಸ್ತು ಅಂತ ಅರ್ಥ ಆ ಪರಬ್ರಹ್ಮ ವಸ್ತು ಎಂಥದ್ದು ಕೇಳಿದರೆ ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಕೇವಲ ಅಖಂಡ ಚೈತನ್ಯ ಅದು ಪರಿಪೂರ್ಣವಾದಂಥದ್ದು ಪೂರ್ಣ ಮದಃ ಇದು ಸ್ಪಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ನೆಕ್ಸ್ಟ್ ಪೂರ್ಣಮ್ ಇದಂ ಇದಂ ಅಂದರೆ ಎರಡು ತರದಲ್ಲಿ ಅರ್ಥ ಹೇಳ್ಬೋದು ಈಗ ಹೇಳ್ತಾ ಇರುವಂಥ ಇದಂ ಇಲ್ಲೊಂದು ಉಂಟಲ್ಲ ಯಾವುದು ಜೀವಾತ್ಮ ಹೌದು ತಾನೆ ಇವನು ಪೂರ್ಣ ಅನ್ನತ್ತೆ ಉಪನಿಷತ್ತು ಅವನು ಅದು ಪೂರ್ಣ ಇಲ್ಲಿರುವ ಚೈತನ್ಯವೂ ಸಹ ಪೂರ್ಣ ಇದನ್ನು ಕೇಳಿದಾಗ ನಮಗೊಂದು ಆಕ್ಷೇಪ ಬರ್ತದೆ ಇದು ಹೇಗೆ ಪೂರ್ಣ ಅಂದರೆ ಇದು ಪೂರ್ಣವೇ ಆದರೆ ಪೂರ್ಣವಾದದ್ದಿದ್ರೂ ಅಪೂರ್ಣವೋ ಎನ್ನುವ ಹಾಗೆ ಕಾಣುತ್ತದೆ ನಾನು ಯಾವಾಗಲೂ ಹೇಳ್ತೇನೆ ಒಂದು ಉದಾಹರಣೆ ಕೊಡ್ತೇನೆ ಆಕಾಶ ಎಲ್ಲ ಕಡೆಗೂ ಇದೆ ಪೂರ್ಣ ಇಲ್ಲೊಂದು ಬಕೆಟ್ ಇಟ್ಬಿಡೋಣ ಬಕೆಟ್ ಒಳಗೂ ಸಹ ಆಕಾಶ ಇದೆಯೋ ಇಲ್ವೋ ಹಾಗೆರ ಅದು ಪೂರ್ಣವೋ ಅಪೂರ್ಣವೋ ಹೇಳಿ ಬಕೇಟ ಒಳಗಿರುವ ಆಕಾಶ ಪೂರ್ಣವೋ ಅಪೂರ್ಣವೋ ಸ್ಪೇಸು ಕೆಲವು ಸಂಶಯ ಅಲ್ಲ ನಾವು ಏನು ಹೇಳಿದ್ರು ನೀವು ಊಟ ಹೊಡಿತೀರಿ ನಾನೇನು ಊಟ ಹೊಡಿಯಲ್ಲ ಸ್ವಲ್ಪ ತಲೆ ತಿಂತದೆ ಅಲ್ವಾ ಪೂರ್ಣ ಹೇಳ್ಬೇಕು ಅಪೂರ್ಣ ಹೇಳ್ಬೇಕು ಇಲ್ಲಿ ಎಲ್ಲರಿಗೂ ವಿಶ್ವಾಸ ಇಲ್ಲ ಇಲ್ರಿ ಬಕೆಟ್ ಒಳಗಡೆ ಇದ್ದಿದ್ದು ಲಿಮಿಟೆಡ್ ಅಲ್ವಾ ಅದು ನಾನು ಹೇಳ್ತೇನೆ ಬಕೆಟ್ ಒಳಗಡೆಗೆ ಆಕಾಶ ಇಲ್ಲ ಆಕಾಶದ ಒಳಗೆ ಬಕೆಟ್ ಇದೆ ಅಂತ ಇವಾಗ ಏನು ಹೇಳ್ತೀರಿ ನೋಡೋಣ ಇವಾಗ ಏನು ಹೇಳ್ತೀರಿ ಪೂರ್ಣ ಹೌದು ತಾನೆ ಆದ್ರೂ ಸಹ ಏನ್ ನಮಗೆ ಅದು ಅಪೂರ್ಣ ಅಂದ್ರೆ ಲಿಮಿಟೆಡ್ ಆಗಿ ಅನಿಸತ್ತೆ ಅನಿಸತ್ತೆ ಮೀನ್ಸ್ ತೋರತ್ತೆ ತೋರುವುದೆಲ್ಲವುದು ಸಹ ಯಥಾರ್ಥ ಅಲ್ಲ ಹೌದು ತಾನೆ ಹಾಗೆ ಇಲ್ಲಿನೂ ಸಹ ಅದೇ ಚೈತನ್ಯ ಇದ್ರೂ ಸಹ ಅದು ಲಿಮಿಟೆಡ್ ಆಗಿ ತೋರುತ್ತೆ ಯಾಕೆ ಕೇಳಿದ್ರೆ ದೇಹ ಎನ್ನುವಂಥ ಉಪಾಧಿ ಮತ್ತೆ ಮನಸ್ಸು ಎನ್ನುವಂಥ ಉಪಾಧಿ ಇನ್ನೂ ಬಿಡಿಸಿ ಹೇಳಬೇಕು ಅಂದ್ರೆ ಅಂತಃಕರಣ ಎನ್ನುವಂಥ ಉಪಾಧಿಯ ಒಳಗೆ ಇರುವಷ್ಟು ಕಾಲ ಅದು ಲಿಮಿಟೆಡ್ ಆಗಿ ಸೀಮಿತವಾಗಿ ಪೂರ್ಣವಾದರೂ ಅಪರಿಪೂರ್ಣವಾಗಿ ಇದ್ದಂತೆ ತೋರುತ್ತೆ ಅಲ್ಲಿಗೆ ಅದು ಪೂರ್ಣ ಇದೂ ಪೂರ್ಣ ಪೂರ್ಣ ಪೂರ್ಣಮಿದಂ ತಾನೆ ಮುಂದೆ ಮಂತ್ರದ ಅರ್ಥ ಪೂರ್ಣಾತ್ ಪೂರ್ಣಮುಧತೆ ಈ ಜೀವಾತ್ಮ ಎನ್ನುವಂಥವನು ಪೂರ್ಣಾತ್ ಪೂರ್ಣವಾದ ಅದರಿಂದಲೇ ಉದಚ್ಚತೆ ಪ್ರಕಟವಾಗ್ತಾನೆ ತೋರಿ ಬರ್ತಾನೆ ಪೂರ್ಣಸ್ಯ ಪೂರ್ಣಮಾದಾಯ ಆದಾಯ ತೆಗೆದುಕೊಂಡು ಅಂತ ಅರ್ಥ ಅಲ್ಲ ಪೂರ್ಣಸ್ಯ ಅಂದ್ರೆ ಪೂರ್ಣವಾದಂಥ ಈ ಜೀವಾತ್ಮನೂ ಸಹ ದೇಹ ಭಾವ ಇರುವರೆಗೆ ಅವನು ಅಪರಿಪೂರ್ಣ ಪೂರ್ಣನಲ್ಲ ಆದರೆ ದೇಹ ಭಾವ ಮೀರಿದಾಗ ಜೀವನ್ಮುಕ್ತನು ಏನು ಹೇಳ್ತಾನೆ ಸರ್ವೋಹಂ ಪೂರ್ಣಹಂ ಅಂತಾನೆ ಹೇಳ್ತಾನೆ ಅವನು ಅಲ್ವಾ ಆಗ ಆ ಪೂರ್ಣ ಆದಾಯ ಈ ಜೀವಾತ್ಮನಲ್ಲೂ ಸಹ ತಾನು ಪೂರ್ಣ ಎನ್ನುವಂಥ ಭಾವನೆ ಬಂದಾಗ ಸಾಧನೆ ಮಾಡ್ತಾ ಮಾಡ್ತಾ ಬಂದಾಗ ಆಗ ಮುಂದೆ ಸುಲಭ ಏನು ಪೂರ್ಣಮೇವ ಅವಶಿಷ್ಯತೆ ಅಲ್ವಾ ಪೂರ್ಣವೇ ಉಳಿತದೆ ಅದಕ್ಕೋಸ್ಕರ ಮೊದಲು ಹೇಳಿದ್ದೇನೆ ಗಣಿತಶಾಸ್ತ್ರದ ಸಂಸ್ಕಾರದ ಹಿನ್ನೆಲೆಯಲ್ಲಿ ಅರ್ಥ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಅರ್ಥ ಮಾಡಲಿಕ್ಕೆ ಹೋದರೆ ಅಪ ಆಗುವುದು ಹೆಚ್ಚು ಇದು ಒಂದು ಅರ್ಥ ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಪೂರ್ಣ ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳೋದು ಇದು ಈಗ ಒಂದು ಹಗ್ಗ ಇದೆ ಮಬ್ಬುಗತ್ತಲು ಆ ಹಗ್ಗ ಸದ್ಯಕ್ಕೆ ಪೂರ್ಣ ವಸ್ತು ಅಂತ ಅಂದ್ಕೊಳ್ಳಿ ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳೋದು ಆ ಹಗ್ಗ ಎನ್ನುವಂಥದ್ದು ಪೂರ್ಣವಾದ ವಸ್ತು ಹಗ್ಗದಲ್ಲಿ ಮಬ್ಬುಗತ್ತಲೆಯಲ್ಲಿ ಹಾವಾಗಿ ತೋರುತ್ತದೆ ಹಗ್ಗ ಈಗ ಪ್ರಶ್ನೆ ಇಷ್ಟೇ ಆ ಹಾವಾಗಿ ಕಾಣುವಂತಹ ವಸ್ತು ಉಂಟಲ್ಲ ಯಾವುದನ್ನು ತೋರ್ತದೆ ಅಲ್ಲ ಹೌದು ತಾನೆ ಅದು ಕಾಣುವಷ್ಟು ಹೊತ್ತು ಹಾವಿನ ರೂಪದಿಂದ ಪೂರ್ಣ ಹೌದಾ ಅಲ್ವ ಯಾಕೆ ಅದಕ್ಕೊಂದು ಬಾಲ ಅದಕ್ಕೊಂದು ಹೆಡೆ ಅದು ಕಚ್ಚುತ್ತದೆ ಎಲ್ಲ ಭಯ ಆಗ್ತದೆಯೋ ಇಲ್ವೋ ಹೌದು ತಾನೆ ಹಾಗಾಗಿ ಪೂರ್ಣ ಮದಃ ಅಧಿಷ್ಠಾನವಾದಂಥ ಹಗ್ಗ ಪೂರ್ಣ ಪೂರ್ಣ ಮಿದಂ ಅದ್ರ ಮೇಲೆ ತೋರ್ತಾ ಇರುವಂತಹ ಪ್ರತಿಬಿಂಬಿತ ಆರೋಪಿತವಾದಂಥ ಹಗ್ಗವೂ ಸಹ ಏನ ಹಾವೂ ಸಹ ಏನಾಗ್ತದೆ ಪೂರ್ಣವೇ ಯಾಕೆ ಪೂರ್ಣ ಕೇಳಿದ್ರೆ ಸ್ವಾರಸ್ಯ ಆ ಹಾವಿನ ಹೆಡೆಯೂ ಹಗ್ಗವೇ ಹಾವಿನ ತೋರುವ ಹಾವಿನ ಹೊಟ್ಟೆಯೂ ಹಗ್ಗವೇ ಹೌದಾನೆ ತೋರುವ ಹಾವಿನ ಬಾಲವೂ ಹಗ್ಗವೇ ಹೌದು ಹೇಳ್ತೀರ ಅಲ್ಲ ಹೇಳ್ತೀರ ಪೂರ್ಣ ಮಿದಂ ಕೊನೆಗೆ ಪೂರ್ಣಾತ್ ಪೂರ್ಣ ಮುದಚ್ಚೊತೆ ಆ ಅಧಿಷ್ಠಾನ ರೂಪವಾದ ಹಗ್ಗದಿಂದಲೇ ಇದೆಲ್ಲವುದು ಕೋರಿತು ಹಾವಾಗಿ ತೋರಿತು ಕೊನೆಗೆ ಆ ಹಾವಿನಲ್ಲಿ ಇದು ಹಾವಲ್ಲ ಇದು ಹಗ್ಗವೇ ಅಂತ ಯಾವನೋ ಹಬ್ಬ ಬಂದು ಹೇಳಿದಾಗ ಬೆಳಕು ಹಾಯಿಸಿದಾಗ ಉಳಿಯುವುದು ಹಗ್ಗವೇ ಪೂರ್ಣವೇ ಪೂರ್ಣಮೇವ ಅವಶಿಷ್ಯತೆ ಹೌದು ತಾನೆ ಇದು ಎರಡನೇ ಅರ್ಥ ಮತ್ತೆ ಮೂರನೇ ಅರ್ಥ ವೇದಾಂತ ಆ ಚೈತನ್ಯ ನಿರ್ಗುಣ ನಿರಾಕಾರ ಅಂತ ಹೇಳುತ್ತೆ ಆದರೆ ಪ್ರಪಂಚಕ್ಕೆ ಅದು ಕಾರಣ ಅಂತಲೂ ಹೇಳ್ತಾರೆ ಹೇಗೆ ಕೇಳಿದ್ರೆ ಮಾಯೆಯಿಂದ ಕೂಡಿದಾಗ ಅದನ್ನ ಕಾರ್ಯಬ್ರಹ್ಮ ಅಂತ ಹೇಳ್ತಾರೆ ನಾನು ಹಿಂದೆ ಹೇಳಿದ್ದೇನೆ ಇದನ್ನ ಆ ನಿರ್ಗುಣ ನಿರಾಕಾರವಾದ ಚೈತನ್ಯದ ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದಾಗ ಶುದ್ಧ ಸತ್ವಗುಣದಲ್ಲಿ ಬಿದ್ದಾಗ ಅದು ಒಂದು ರೀತಿಯಾಗತ್ತೆ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿಂದ ಕೂಡಿದಾಗ ಅದು ಒಂದು ರೀತಿಯಾಗಿ ಕರೆಸ್ಕೊಡತ್ತೆ ಆ ಶುದ್ಧ ಸತ್ವಗುಣದಲ್ಲಿ ಪ್ರತಿಬಿಂಬಿತವಾದಾಗ ಅದನ್ನೇ ನಾವೇನಂತ ಕರಿತೇವೆ ಈಶ್ವರ ಅಂತ ಕರಿತೇವೆ ಪರಮೇಶ್ವರ ಅಂತ ಈಗ ಆ ಮಾಯೆಯಲ್ಲಿ ಪ್ರತಿಬಿಂಬಿತವಾದಂಥ ಚೈತನ್ಯ ಪೂರ್ಣದ ಅಂಶ ಹೌದೋ ಅಲ್ವೋ ಹೌದು ಪ್ರಪಂಚಕ್ಕೆ ಕಾರಣವಾದದ್ರಿಂದ ಏನಾಯ್ತು ಕೇಳಿದೆ ಆ ಚೈತನ್ಯ ಪೂರ್ಣವಾದ ಹಾಗೆ ಕಾರ್ಯಬ್ರಹ್ಮ ಅಂತ ಕರೆಸಿಕೊಳ್ಳುವಂಥ ಈಶ್ವರನೂ ಸಹ ಪೂರ್ಣನೇ ಪೂರ್ಣ ಮದಃ ಪೂರ್ಣಮಿದ್ ಹೌತಾನೆ ಅದಾದ್ಮೇಲೆ ಪೂರ್ಣಾತ್ ಪೂರ್ಣ ಮುದಚ್ಚತೆ ಈಶ್ವರ ಅಂತ ಪ್ರಪಂಚಕ್ಕೆ ಕಾರಣ ಅಂತ ನಾವು ಯಾವ ನನ್ನ ಭಗವಂತ ದೇವರು ಅಂತೆಲ್ಲ ಕರೀತೇವಲ್ಲ ಇವನು ಎಲ್ಲಿಂದ ಬಂದವನು ಪೂರ್ಣಾತ್ ಪೂರ್ಣ ಮುದಚ್ಚತೆ ಆ ನಿರ್ಗುಣ ನಿರಾಕಾರವಾದಂತಹ ವಸ್ತುವಿನಂತೆ ಇನ್ನೊಂದು ರೂಪ ಉಪಾಧಿಯಿಂದಾಗಿ ತೋರಿ ಬರ್ತಾನೆ ಕೊನೆಗೆ ಈ ಇಲ್ಲಿರುವಂಥ ಆ ಉಪಾಧಿಯನ್ನು ತೆಗೆದ್ರೆ ಏನು ಉಳಿತಿದೆ ಕೇಳಿದರೆ ಪೂರ್ಣಮೇವ ಅವಶಿಷ್ಯತೆ ಹೀಗೆ ಈ ಪೂರ್ತಿ ಏನು ಕೇಳಿದರೆ ಆರೋಪಿತ ವಸ್ತುವನ್ನು ನಿರಾಕರಣೆ ಮಾಡಿದಾಗ ಒಳಿಯುವುದು ಪರಿಪೂರ್ಣವಾದ ವಸ್ತು ನೀನು ಆ ಪರಬ್ರಹ್ಮ ವಸ್ತುಗಿಂತ ಬೇರೆ ಅಲ್ಲದೇ ಇರುವುದರಿಂದ ನೀನು ಪೂರ್ಣ ಅಂತ ಜಗನ್ಮಾತೆಯನ್ನು ಕುರಿತೇಳಿ ಹೇಳಿದ್ದೆ ಅಷ್ಟು ಹಿನ್ನೆಲೆಯಲ್ಲಿ ಆಚಾರ್ಯ ಶಂಕರರು ಇದಕ್ಕೆ ಭಾಷ್ಯ ಬರೀತಾರೆ ಬೃಹತ್ನಿಗೆ ಬಹಳ ಸುಂದರವಾಗಿ ಆ ಭಾಗ ಉಂಟು ವಿದ್ಯೆಯ ಅವಿದ್ಯಾಕೃತ ಮಾತ್ರ ಉಪಾಧಿ ಸಂಸರ್ಗಜಂ ಅನ್ಯತ್ವಾವಭಾಸಂ ತಿರಸ್ಕೃತ್ಯ ಅಂದರೆ ನಿನ್ನ ತಿಳುವುಕಳಿಕೆಯಿಂದ ಆತ್ಮಸ್ವರೂಪದ ಬಲದಿಂದ ಆರೋಪಿತವಾದಂಥ ಈ ಎಲ್ಲ ಗುಣಗಳನ್ನು ತೆಗೆದುಹಾಕಿದಾಗ ಉಳಿಯುವುದು ಏನು ಕೇಳಿದರೆ ಪೂರ್ಣವಾದ ಆ ಆತ್ಮವಸ್ತು ಮಾತ್ರ ಬಹಳಷ್ಟು ಜನ ಈ ಮಂತ್ರವನ್ನು ಕುರಿತು ಲೌಕಿಕರು ಕೇಳ್ತಾರೆ ಇದು ಯಾಕೆ ಸಾಧ್ಯ ಅರ್ಥ ಆಗೋದಿಲ್ವಲ್ಲ ಯಾಕೆಂದ್ರೆ ಕೇಳುವಾಗ ಕಾರಣ ಅವರ ಹಿನ್ನೆಲೆಯಲ್ಲಿ ಆ ಗಣಿತದ ಸಂಸ್ಕಾರ ಬಹಳ ಬಲವಾಗಿರುತ್ತದೆ ಹಾಗಾಗಿ ನೂರಲ್ಲಿ ನೂರು ಕಳೆದ್ರೆ ಏನು ಉಳಿತದೆ ಸೊನ್ನೆ ಅಲ್ವಾ ಪೂರ್ಣ ಹೇಗೆ ಉಳಿತದೆ ಅಂತ ಅರ್ಥ ತಿಳಿದ ಮೇಲೆ ಸುಲಭ ಆದ್ರೆ ಆದ್ರೆ ತಿಳಿಯುವ ಹೊರೆಗೆ ನೀವು ಎಷ್ಟು ಶೀರ್ಷಾನ ಅತನ ಹಾಕಿದರೂ ಸಹ ಅರ್ಥ ಆಗೋದಿಲ್ಲ ವೇದಾಂತದ ಗಂಧ ಇದ್ದರೆ ಮಾತ್ರ ಅರ್ಥ ಆಗ್ತದೆ ಈ ಒಂದು ತಿಂಗಳ ಹಿಂದೆ ಒಬ್ಬರು ಫೋನ್ ಮಾಡಿದರು ನನಗೆ ನಾನು ತುಂಬ ಸಲ ಇದನ್ನು ಓದಿದೆ ಏನು ಮಾಡಿದರೂ ಸಹ ಬಹಳಷ್ಟು ಪುಸ್ತಕದಲ್ಲಿ ಓದಿದ್ದೇನೆ ನನಗೆ ಇದು ಅರ್ಥನೇ ಆಗ್ತಾ ಇಲ್ಲ ಏನು ಇದರ ಅರ್ಥ ಅಂತ ಭಾಳ ದೂರದಿಂದ ಅವರು ವಿದೇಶದಿಂದ ಫೋನ್ ಮಾಡಿದ್ದಾರೆ ಅಂತ ಆಮೇಲೆ ಅದನ್ನು ಕೇಳಿ ಆದಮೇಲೆ ಒಂದು ಕಡೆಗೂ ನಮಗೆ ಈ ವಿವರಣೆ ಸಿಗೋದಿಲ್ವಲ್ಲ ನಾನು ಹೇಳಿದೆ ಅದು ಎಲ್ಲಿ ಸಿಗ್ತದೆಯೋ ಅಲ್ಲಿ ನಿಮಗೆ ಕೈ ಆಗಲಿಲ್ಲ ಹೋಗಿ ಶಂಕರರ ಭಾಷ್ಯ ನೋಡಿ ಅಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ ಹೀಗೆ ಅಂತ ಆಮೇಲೆ ಮತ್ತೊಮ್ಮೆ ಎಂಟು ದಿವಸ ಬಿಟ್ಟು ಹೇಳಿದ್ರು ಸತ್ಯ ಕಣ್ರಿ ಅಂತ ಅವರು ಸಹಜವಾಗಿ ವಿದೇಶದಲ್ಲಿ ಸಾಕಷ್ಟು ಕೆಲಸ ಮಾಡಿ ಮತ್ತೆ ಅಲ್ಲಿಗೂ ಹೋಗ್ತಾರೆ ಇಲ್ಲೂ ಬರ್ತಾರೆ ಮತ್ತು ವೇದಾಂತ ಚಿಂತನೆಯನ್ನು ನಿರಂತರ ಇಟ್ಕೊಂಡವರು ಹುಡುಕಿದ್ರು ಅವರು ನಾನು ಹೇಳಿದೆ ನೋಡಿ ಇಲ್ಲಿ ಉಂಟು ಅದಕ್ಕೆ ಸಂಬಂಧಪಟ್ಟ ವಿವರಣೆ ಇಂಥ ಭಾಗದಲ್ಲಿ ಅಂತ ಆಮೇಲೆ ಈಗ ನನಗೆ ಸ್ಪಷ್ಟ ಆಯಿತು ನೀವು ಹೇಳ್ದಂಗೆ ಆ ಇದನ್ನ ಅರ್ಥ ಮಾಡಿಕೊಳ್ಳುವಷ್ಟೊತ್ತು ಗಣಿತ ಶಾಸ್ತ್ರದ ಸಂಸ್ಕಾರವನ್ನು ಪಕ್ಕಿಟ್ಕೊಳ್ಬೇಕು ಅಂದು ಮಾತ್ರ ಗಣಿತ ಶಾಸ್ತ್ರವನ್ನು ಶಾಸ್ತ್ರ ವಿಯೋಗ ಮಾಡಲ್ಲ ಗೊತ್ತಾಯ್ತಾನೆ ಆದರೆ ಇಲ್ಲಿ ಆ ನಿಯಮ ಅಪ್ಲೈ ಆಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಹೇಳುವುದು ಕೇವಲ ಲೌಕಿಕ ವಿಚಾರ ಇಲ್ಲಿ ಹೇಳ್ತಾ ಇರುವಂತಹದ್ದು ಪಾರಮಾರ್ಥಿಕ ವಿಚಾರ ಹಾಗಾಗಿ ಲೌಕಿಕ ವಿಚಾರಕ್ಕೆ ಶಕ್ತಿ ಎಷ್ಟುಂಟು ಕೇಳಿದರೆ ಸೀಮಿತವಾಗಿ ಶಕ್ತಿ ಉಂಟು ಪಾರಮಾರ್ಥಿಕ ವಿಚಾರಕ್ಕೆ ಶಕ್ತಿ ಅದು ಅಸೀಮಿತವಾದಂಥದ್ದು ಹಾಗಾಗಿ ಪಾರಮಾರ್ಥಿಕ ವಿಚಾರದ ದಾರಿಯಲ್ಲಿ ಲೌಕಿಕ ವಿಚಾರ ಕೆಲವು ಸಲ ಒಂದು ರೀತಿ ಕರದೀವಿಗೆಯಾಗಿ ಸಹಾಯ ಮಾಡಬಹುದು ಆದರೆ ನಮ್ಮ ಪೂರ್ತಿ ಡೆಸ್ಟಿನೇಷನ್ವರಿಗೆ ಅದು ಬರೋದಿಲ್ಲ ಅದಕ್ಕೋಸ್ಕರ ಹೇಳಿದ್ದೇನೆ ಅಂದ ಮಾತ್ರ ಗಣಿತಶಾಸ್ತ್ರವನ್ನು ನಮ್ಮ ಉಪೇಕ್ಷೆ ಮಾಡಲು ತುಂಬ ಗೌರವ ಎಂದು ಕಂಡಿದ್ದಾರೆ ನಿನ್ನೆ ಒಂದು ಮಾತು ಹೇಳ್ತಿದ್ದೆ ನಾನು ನಮ್ಮಲ್ಲಿ ಗಣಿತಕ್ಕೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಕೇಳಿದ್ರೆ ನವಿಲಿನ ತಲೆ ಮೇಲೆ ಜುಟ್ಟಿರುತ್ತಲ್ಲ ಶಿಖಾ ತಾನೆ ಕ್ರಸ್ಟ್ ಅದು ಅತ್ಯಂತ ಸುಂದರವಾದಂತಹದ್ದು ಅತ್ತರ ಎತ್ ಅತ್ಯಂತ ಎತ್ತರದ ಜಾಗದಲ್ಲಿ ಜಾಗದಲ್ಲಿರುವಂತಹದ್ದು ಹಾಗೆ ಗಣಿತಶಾಸ್ತ್ರ ಹಾವಿನ ತಲೆಯಲ್ಲಿ ಹುಡ್ಡಲ್ಲಿ ಮಣಿ ಇರ್ತದಲ್ಲ ಆ ಮಣಿಯಷ್ಟು ಪ್ರಕಾಶವು ಹಾಗೆ ಗಣಿತಶಾಸ್ತ್ರ ಹಾಗೆ ವೇದಾಂಗ ಶಾಸ್ತ್ರಗಳಲ್ಲಿ ಗಣಿತಕ್ಕೆ ಅಷ್ಟು ಪ್ರಾಧಾನ್ಯತೆಯನ್ನು ನಮ್ಮವರು ಕೊಟ್ಟಿದ್ದಾರೆ ಆದರೂ ವೇದಾಂತದ ವಿಚಾರದಲ್ಲಿ ಅದು ಎಷ್ಟು ಅಷ್ಟು ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿಚಾರ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಇನ್ನೂರ ತೊಂಬತ್ತ ಮೂರನೆಯ ನಾಮ ಭೋಗಿನಿ ಅಂತ ಭೋಗಿನಿ ಅಂದರೆ ಭೋಗಿಸುವವಳು ಅಂತ ಅರ್ಥ ಸಹಜವಾಗಿ ಭೋಗ ಅಂದರೆ ಏನು ಅಂದರೆ ಸುಖದ ಅನುಭವವೇ ಭೋಗ ಸಾಮಾನ್ಯವಾಗಿ ಭೋಗ ಅನ್ನುವಂಥ ಶಬ್ದ ಸುಖದ ಪರವಾಗಿಯೇ ನಿಲ್ತದೆ ಅಷ್ಟೇ ಹೊರತು ದುಃಖದ ಪರವಾದ ಅರ್ಥದಲ್ಲಿ ನಿಲ್ಲೋದಿಲ್ಲ ದುಃಖವನ್ನು ಭೋಗಿಸಿದೆ ಅಂತ ಯಾರು ಹೇಳೋದಿಲ್ಲ ಹೇಳ್ತಾರ ದುಃಖವನ್ನು ಅನುಭವಿಸಿದೆ ಅಂತ ಆದರೆ ಸುಖವನ್ನು ಅನುಭವಿಸಿದೆ ಅಂತ ಹೇಳೋದಕ್ಕಿಂತ ಸುಖವನ್ನು ಭೋಗಿಸಿದೆ ಹೇಳೋದು ಹೆಚ್ಚು ಸುಖ ಹಾಗಾಗಿ ಭೋಗ ಎನ್ನುವಂತಹ ಶಬ್ದದ ಅರ್ಥ ಅಥವಾ ಅದರ ಭೇದ ಇರೋದು ಎಲ್ಲಿ ಕೇಳಿದರೆ ಸುಖದಲ್ಲಿ ಆದ್ದರಿಂದ ಆ ಸುಖದ ಅನುಭವವೇ ಭೋಗ ಅಂತಹ ಸುಖ ಸ್ವರೂಪಳೆ ಆದ್ದರಿಂದ ಅವಳು ಭೋಗಿನಿ ಅಂತ ಇದು ಒಂದರ್ಥ ಎರಡನೇದರ್ಥ ನೋಡಿ ಭೋಗ ಅನ್ನೋದಕ್ಕೆ ಅರ್ಥ ಹುಡ್ ಅಂತ ಅರ್ಥ ಹೆಡೆ ಅದು ಉಳ್ಳದ್ದು ಭೋಗಿ ಅಂತ ಅಂದರೆ ಹಾವು ಅಂತ ಅರ್ಥ ಅಂದ್ರೆ ಸರ್ಪ ಅಥವಾ ನಾಗ ಅಂತೆಲ್ಲ ಅರ್ಥ ಅದು ಸ್ತ್ರೀಲಿಂಗ ರೂಪವಾದಾಗ ಭೋಗಿನಿ ಅಂತ ಆಗ್ತದೆ ಆಗ ಇನ್ನೊಂದು ಅರ್ಥ ತೆರೆದುಕೊಳ್ಳುತ್ತದೆ ಜಗನ್ಮಾತೆ ನಾಗಕನ್ಯಾ ರೂಪಿಣಿಯಲ್ಲೂ ಸಹ ಇರುವವಳು ಎನ್ನುವಂಥ ಅರ್ಥ ಬಂದುಬಿಡ್ತದೆ ಅದು ಎರಡನೆಯ ಅರ್ಥ ಮತ್ತೆ ಆ ರೂಪದಲ್ಲಿ ಇರುವವಳಾದ್ರಿಂದ ಅವಳನ್ನು ಭೋಗಿನಿ ಅಂತ ಕರೀತಾರೆ ತಂತ್ರಶಾಸ್ತ್ರದ ಪ್ರಕಾರ ಇದಕ್ಕೆ ಮೂರನೇ ಅರ್ಥವನ್ನು ಸಹ ಹೇಳಲಿಕ್ಕೆ ಸಾಧ್ಯ ಉಂಟು ಅಂತ ಅನ್ಸುತ್ತೆ ನನಗೆ ಸಾಮಾನ್ಯವಾಗಿ ಕುಂಡಲಿನಿ ಶಕ್ತಿಯನ್ನ ಅದು ಹೀಗೆ ಆವೃತವಾಗಿರುತ್ತದೆ ಅಂತ ಹೇಳ್ತಾರಲ್ಲ ಅದನ್ನು ಸಹ ಅಲ್ಲಲ್ಲಿ ಭುಜಂಗಾಕಾರ ರೂಪೇಣ ಅಂತೆಲ್ಲ ಹೇಳ್ತಾರೆ ಭುಜಂಗ ಅಂದರೂ ಒಂದೇ ಭೋಗಿ ಅಂದರೂ ಒಂದೇ ಹಾಗಾಗಿ ಭೋಗಿನಿ ಅಂದ್ರೆ ಅರ್ಥ ಏನು ಕೇಳಿದರೆ ಶಕ್ತಿಯ ರೂಪದಲ್ಲಿ ಇರುವಂತಹ ಜಗನ್ಮಾತೆ ಅಥವಾ ದೇವಿ ಅಂತ ಅರ್ಥ ಇದು ಮೂರನೆಯ ಅರ್ಥ ಇದಿಷ್ಟು ಭಾಸ್ಕರಾಯರು ಕೊಟ್ಟಂತಹ ವಿವರಣೆ ಆದರೆ ನಾಲ್ಕನೆಯ ಅರ್ಥವನ್ನು ಚಂದ್ರಿಕಾದಲ್ಲಿ ಹೇಳ್ತಾರೆ ಸ್ವಸ್ವರೂಪ ಆನಂದಾನುಭವ ಅಸ್ಯ ಅಸ್ತಿ ಭೋಗಿನಿ ಜಗನ್ಮಾತೆಯ ಸುಖ ನಮಗೆ ಒಂದು ಸುಖ ಆಗಬೇಕಿದ್ರೆ ನಮ್ಮ ಇಂದ್ರಿಯಗಳಿಗೆ ಒಂದಷ್ಟು ವಸ್ತು ಸಿಗಬೇಕು ಅಲ್ವಾ ಕಣ್ಣಿಗೆ ಸುಖ ಆಗಬೇಕು ಅಂದ್ರೆ ರೂಪ ಕಾಣಬೇಕು ಕಿವಿಗೆ ಸುಖ ಆಗಬೇಕು ಅಂದರೆ ಒಂದು ಶಬ್ದ ಕೇಳಬೇಕು ಚರ್ಮಕ್ಕೆ ಸುಖ ಆಗಬೇಕು ಅಂದರೆ ಸ್ಪರ್ಶ ಆಗಬೇಕು ನಾಲಿಗೆಗೆ ಸುಖ ಆಗಬೇಕು ಅಂದ್ರೆ ಇಷ್ಟವಾದ ತಿಂಡಿ ಸಿಗಬೇಕು ಮೂಗಿಗೆ ಸುಖ ಆಗಬೇಕು ಅಂದ್ರೆ ಇಷ್ಟವಾದಂಥ ಗಂಧ ಬಡಿಬೇಕು ಇದು ನಮಗೆ ಸುಖ ಈ ಐದನೇ ಬಿಟ್ಟರೆ ನಮಗೆ ಇನ್ನೆಲ್ಲೂ ಸುಖ ಇಲ್ಲ ಜಗನ್ಮಾತೆಯ ಸುಖವೂ ಹೀಗೋ ಅಂತಂದ್ರೆ ಹಾಗಲ್ಲ ಹಾಗಿದ್ರೆ ಹಾಗೆ ಕೇಳಿದ್ರೆ ಸ್ವಸ್ವರೂಪ ಆನಂದಾನುಭವ ಅಸ್ಯ ಅಸ್ತಿ ಆಕೆಗೆ ತನ್ನ ಸ್ವರೂಪಾನಂದದ ಸುಖವೇ ನಿಜವಾದ ಸುಖ ಅದನ್ನು ಭೋಗಿಸುವವಳು ಆದ್ರಿಂದ ಭೋಗಿನಿ ಅಂತ ಒಳಬಗೆಯಲ್ಲಿ ಸಾಧನೆ ಮಾಡ್ತಾ 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 ಹೋದಾಗ ಎಷ್ಟೋ ಹೊತ್ತುಗಳ ಕಾಲ ಸಾಧಕರಾದವರು ಈ ಇಂದ್ರಿಯಗಳನ್ನೆಲ್ಲ ಲೌಕಿಕ ವ್ಯಾಪಾರದಿಂದ ತಡೆದು ಒಳವಗೆ ಮಾಡಿ ನಿರಂತರ ಒಳಬಗೆಯಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ಎಷ್ಟೋ ಹೊತ್ತುಗಳ ಕಾಲ ಹಾಗೆಯೇ ಕುಳಿತಿರ್ತಾರೆ ಧ್ಯಾನ ಮಾಡಿ ಎದ್ದ ಮೇಲೆ ಕೇಳಿ ಸುಖವಾಯ್ತಾ ಆಯಾಸ ಆಯ್ತ ಅಂತ ಎಲ್ಲರ ಅನುಭವವೂ ಸುಖವೇ ನಮಗೆ ಪೂರ್ತಿ ಸಿಗಲಿಲ್ಲ ಎಲ್ಲೋ ಒಂದಿಷ್ಟು ಏನು ಒಂದಿಷ್ಟು ಕಿಂಚಿತ್ ಆದರೂ ಸಹ ಸುಖಾನುಭವ ಇನ್ನು ಅದರಲ್ಲೇ ಇರುವವರಿಗೆ ಅಲ್ವಾ ನೀವು ಪ್ರಾಯಶಃ ಗೊತ್ತಿರಬೇಕು ಪರಮಹಂಸರು ವಿವೇಕಾನಂದರಿಗೆ ಆ ಸಮಾಧಿ ಸ್ಥಿತಿ ಹೋಗೋದು ಹೇಳಿದ್ರೆ ಅವರಲ್ಲೇ ಇರ್ತಿದ್ರಂತೆ ಕೊನೆಗೆ ದಿವಸ ನಿನಗೆ ನಾನು ಇದನ್ನು ಕಲಿಸಿರೋದು ನೀನು ಅಲ್ಲೇ ಇರೋದಕ್ಕಾಗಿ ಅಲ್ಲ ಮಾಡ್ತೇನೆ ನೋಡು ಅಂತೇಳಿ ಅದನ್ನು ವಿಡ್ರಾ ಮಾಡಿಬಿಟ್ರು ಏನು ನಿನ್ನಿಂದ ಇನ್ನೂ ಬೇರೆ ಘನತರವಾದ ಕೆಲಸ ಆಗಬೇಕಾದ್ದುಂಟು ನೀನು ಇಪ್ಪತ್ನಾಲ್ಕು ಗಂಟೆ ಆನಂದದ ಕಡಲಲ್ಲೇ ಓಡಾಡ್ತಾ ಇದ್ರೆ ಈ ಕೆಲಸ ಮಾಡೋರು ಯಾರು ಹೌದು ತಾನೆ ಇದು ಒಬ್ಬಿಬ್ಬರ ಅನುಭವ ಎಲ್ಲರ ಅನುಭವಿಸೋದಲ್ಲೂ ಸಹ ಉಂಟು ರಮಣರು ಎಷ್ಟೋ ಕಾಲ ಹಾಗೆ ಇರ್ತಿದ್ರು ಮತ್ತಿನ್ನು ಸದಾಶಿವ ಬ್ರಹ್ಮೇಂದ್ರರಂತೂ ನಾವು ಎಷ್ಟು ಸಲ ನೋಡಿದ್ದೇವೆ ಏನೋ ಗೊತ್ತಿಲ್ಲ ಪ್ರಾತಸ್ಮರಣ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅವ್ರಿಗೆ ಎಷ್ಟೊತ್ತಿ ಅಷ್ಟೊತ್ತಿಗೆ ಅಂತರ್ಮುಖರಾಗಿ ಆ ಸುಖದಲ್ಲಿ ಇರ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಹೊರಗಡೆಯಲ್ಲಿ ಏನಾದರೂ ಸಹ ಅವರಿಗೆ ಅನುಭವಕ್ಕೆ ಬರ್ತಾ ಇರಲಿಲ್ಲ ಅಂದರೆ ಸ್ವಸ್ವರೂಪದ ಅನುಭವದ ಕಡಲಲ್ಲಿ ಓಡಾಡುವವನಿಗೆ ಹೊರಗಿನ ಉಪದ್ರವಗಳು ಅನುಭವಕ್ಕೆ ಬರುವುದಿಲ್ಲ ಜಾಗ್ರ ಸ್ಥಿತಿಗೆ ಬಂದಾಗ ಮಾತ್ರ ಅವರಿಗೆ ಅದು ಅನುಭವಕ್ಕೆ ಬರ್ತದೆ ಅಂಥ ಒಂದು ಸ್ಥಿತಿ ಇದೆ ಅನ್ನೋದು ಜ್ಞಾನಿಗಳ ಒಂದು ಅನುಭವ ನಮಗೆ ಅದು ಬಂದಿಲ್ಲ ಅಂದ್ ಮಾತ್ರಕ್ಕೆ ಅದನ್ನು ಅಲ್ಲಗಳೆಯುವಂಥ ಹಕ್ಕು ನಮಗೆ ಇಲ್ಲ ಜಗನ್ಮಾತೆ ಆ ಆನಂದ ಸ್ವರೂಪಿಣಿಯಾದ್ರಿಂದ ಆದ್ರಿಂದ ಅವಳಿಗೆ ಹೊರಗಿನ ಆನಂದದ ಅವಶ್ಯಕತೆ ಇಲ್ಲ ಸ್ವಸ್ವರೂಪಾನಂದ ಭವ ಆನಂದ ಅನುಭವದಲ್ಲಿ ಇರೋಳಾದ್ರಿಂದ ಅವಳು ಭೋಗಿನಿ ಇಲ್ಲಿಗೆ ಈ ನಾಮದ ನಾಲ್ಕು ತರಹದ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಇನ್ನೂರ ತೊಂಬತ್ತ ನಾಲ್ಕನೆಯ ನಾಮ ಭುವನೇಶ್ವರಿ ಪೂರ್ಣ ಭೋಗಿನಿ ಭುವನೇಶ್ವರಿ ಭುವನೇಶ್ವರಿ ಅಂದರೆ ನಮಗೆ ನೆನಪಾಗೋದು ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಭುವನೇಶ್ವರಿ ಎಲ್ಲಿದೆ ಕೀಳರಿ ಹೇಳೋದು ಕಷ್ಟ ಪಾಪ ನೋಡಬೇಕು ಏನು ಬಾರಿಸು ಕನ್ನಡ ಡಿಂಡಿಮವ ಅಂತ ಬಾರಿಸಿದ್ದೇ ಬಾರಿಸಿದ್ದು ಹೊರದೋಗೋಷ್ಟು ಥರ ಭುವನೇಶ್ವರಿ ಎಲ್ಲಿದ್ದಾಳೆ ಆದರೆ ಆ ಸಂದರ್ಭದಲ್ಲಿ ಆ ಭುವನೇಶ್ವರಿಯನ್ನು ಒಲಿಸಿ ಈ ದೇಶದಲ್ಲಿ ವೃಷ್ಟಿಯನ್ನು ಮಾಡಿಸಿದಂತಹ ವಿದ್ಯಾರಣ್ಯರನ್ನು ಒಬ್ಬ ಮಹಾನುಭಾವನ ಸ್ಮರಿಸ್ಕೊಳ್ಳೋದಿಲ್ಲರಿ ಭುವನೇಶ್ವರಿ ಇವ್ರನ್ನ ಹರಸ್ಥಳ ಹಾಗಾಗಿ ಎಲ್ಲ ಕಡೆಗೂ ಸಹ ಹಕಾರಕ್ಕೆ ಹಕಾರ ಹಕಾರಕ್ಕೆ ಹಕಾರ ಅಲ್ಪ ಪ್ರಾಣ ಮಹಾಪ್ರಾಣ ಮಹಾಪ್ರಾಣ ಅಲ್ಪ ಪ್ರಾಣ ಮತ್ತು ಜಾಸ್ತಿ ಹೇಳಿದ್ರೆ ಇವ್ರ ಪ್ರಾಣವೇ ಮೇಲೆ ಬಂದುಬಿಡ್ತದೆ ಹೇಗೆ ಅಂತ ಣ್ಯರು ಹಂಪಿಯಲ್ಲಿ ಭುವನೇಶ್ವರಿಯನ್ನ ಅವರು ಸ್ತೋತ್ರ ಮಾಡ್ತಾರೆ ನನಗೋಸ್ಕರ ಅಲ್ಲ ನಾನು ಕಡು ವಿರಕ್ತನಿದ್ದೇನೆ ಮರಿಬೇಡ ನೀನು ಆದರೆ ಈ ದೇಶದಲ್ಲಿ ಹೈಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಕನಸು ಕಂಡಿದ್ದೇನೆ ನೀನು ಶಾಸ್ತ್ರ ರಕ್ಷಣೆಗೋಸ್ಕರ ಇರುವಂಥವಳು ಸನಾತನ ಧರ್ಮದ ಉಜ್ಜೀವನ ನಿನ್ನ ಉಸಿರು ಅಂತ ಕೇಳಿದ್ದೇನೆ ನಾನು ಅಂತಹ ಒಂದು ಕೆಲಸಕ್ಕೋಸ್ಕರ ಈ ಹುಡುಗರು ಬಂದು ನನ್ನತ್ರ ನಿಂತಿದ್ದಾರೆ ಹಕ್ಕ ಬುಕ್ಕ ಅದಕ್ಕೋಸ್ಕರ ಇವರಿಗೆ ಅಂತ ಏನೂ ಇಲ್ಲ ಮಾರ್ಗದರ್ಶನ ಕೇಳ್ತಿದ್ದಾರೆ ಒಂದು ಸಾಮ್ರಾಜ್ಯ ಕಟ್ಟೋದು ದುಡ್ಡಿಲ್ಲದೆ ಇಲ್ಲದೆ ಆಗತ್ತೆ ನಮ್ಮ ಹಾಗಾಗಿ ಈ ದೇಶದಲ್ಲಿ ಒಂದು ಹೈಂದವಿ ಸಾಮ್ರಾಜ್ಯಕ್ಕೋಸ್ಕರ ಬೇಕು ದುಡ್ಡು ಅಂತ ಹೇಳಿದಾಗ ಭುವನೇಶ್ವರಿ ದುಡ್ಡನ್ನು ಸುರಿಸಿದಳಿಗೆ ಅಂತ ಹಾಗಾಗಿ ಭುವನೇಶ್ವರಿ ನಮ್ಮ ಕರ್ನಾಟಕದಲ್ಲಿ ಎರಡು ಕಡೆಗೆ ಒಂದು ಅಲ್ಲಿ ಇದ್ದಾಳೆ ಎಲ್ಲಿ ಹಂಪೆಯಲ್ಲಿ ಇನ್ನೊಂದು ಕಡೆಗಿದ್ದಾಳೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಭುವನಗಿರಿ ಅಂತನೇ ಒಂದು ಪ್ರದೇಶ ಉಂಟು ಭುವನಗಿರಿ ಅಲ್ಲಿ ಭುವನೇಶ್ವರಿ ಇದ್ದಾಳೆ ಮುದ್ದಾದ ಆಕಾರ ಹೀಗೆ ಅಂತ ಅಲ್ಲಿಂದಲೇ ಬಂದಂತ ಒಬ್ಬ ವಿದ್ವಾಂಸ ಈ ವೇದಿಕೆಗೆ ಬರ್ತಾರೆ ಅವ್ರು ಆವಾಗ ಆವಾಗ ಅನಂತ ಶರ್ಮ ಭುವನಗಿರಿ ಅಲ್ಲ ಆ ಗಿರಿಯೇ ಉಂಟು ಹೀಗೆ ಅಂತ ಅಲ್ಲಿ ಇದ್ದಾಳೆ ಹೀಗೆ ಅಂತ ಹಾಗಾಗಿ ಈ ಎರಡು ಕಡೆಗುಂಟು ಹೇಳಿದೆ ಕೇಳಿದ್ರೆ ಕನ್ನಡ ರಾಜ್ಯೋತ್ಸವ ಮಾಡುವ ಬಹಳಷ್ಟು ಜನರಿಗೆ ಇದು ಎರಡರಲ್ಲೂ ಒಂದು ಸಳುವ ಗೊತ್ತಿರೋದಿಲ್ಲ ಅಲ್ಲಿ ರಾಜ್ಯಭಾರ ಮಾಡಿದವರು ಯಾರಿದ್ರು ಕೇಳಿದರೆ ಆ ಕೆಳದಿ ಅರಸರು ಅವರು ಆಕೆಯ ಅನುಗ್ರಹವನ್ನು ಪಡೆದಿದ್ರು ಹೀಗೆ ಅಂತ ಅಷ್ಟು ಇಲ್ಲಿ ವಿದ್ಯಾರಣ್ಯರು ಹೀಗೆ ಅಂತ ಒಟ್ಟಾರೆ ಈ ದೇಶದ ರಾಜರೆಲ್ಲರೂ ಸಹ ಜಗನ್ಮಾತೆಯ ಅನುಗ್ರಹವನ್ನು ಇನ್ನು ಶಿವಾಜಿ ಅಂತ ಒಂದು ಕೇಳೋ ಪ್ರಶ್ನೆನೇ ಇಲ್ಲ ಅಲ್ವಾ ಅಂತ ಹಾಗಾಗಿ ಭುವನೇಶ್ವರಿ ಹಾಗಂದ್ರೆ ಏನು ಭುವನಗಳು ಹದಿನಾಲ್ಕು ಚತುರ್ದಶ ಭುವನಗಳು ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ ಭೂರ್ಲೋಕ ಭೂರ್ಲೋಕ ಸುವರ್ಲೋಕ ಮಹರ್ಲೋಕ ಜನರ್ಲೋಕ ತಪೋಲೋಕ ಸತ್ಯಲೋಕ ಈ ಚತುರ್ದಶ ಲೋಕಗಳಿಗೂ ಸಹ ಅವಳು ಒಡತಿ ಆದ್ರಿಂದ ಅವಳು ಭುವನೇಶ್ವರಿ ಈಶ್ವರಿ ಅನ್ನೋದಕ್ಕೆ ಅರ್ಥ ಒಡತಿ ಅಥವಾ ಸ್ವಾಮಿನಿ ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ಭುವನೇಶ್ವರಿ ಇದು ಒಂದರ್ಥ ಇನ್ನೊಂದು ಅರ್ಥ ಭುವನ ಅನ್ನೋದಕ್ಕೆ ನೀರು ಎನ್ನುವಂಥ ಅರ್ಥ ಉಂಟು ಸಂಸ್ಥೆಯಲ್ಲಿ ಪಯಃ ಕೀಲಾಲ ಅಮೃತಂ ಜೀವನಂ ಭುವನಂ ವನಂ ಅಂತ ಹಾಗಾಗಿ ಭುವನೇಶ್ವರಿ ಅಂದರೆ ನೇರ ಅರ್ಥ ಆಗಬೇಕು ಅಂದ್ರೆ ಜಲೇಶ್ವರಿ ಅಂದರೆ ಜಲಾಭಿಮಾನಿ ದೇವತೆಯಾಗಿ ಇರುವವಳು ಅಂತ ಅರ್ಥ ಹಾಗಾಗಿ ಆಕೆ ಭುವನೇಶ್ವರಿ ಅಂದರೆ ಆ ಜಲಾಭಿಮಾನಿ ದೇವತೆಯಾಗಿರುವಳು ಅಥವಾ ಜಲಸ್ವಾಮಿನಿ ಎನ್ನುವಂಥ ಅರ್ಥವು ಸಹ ಆಗ್ತದೆ ಆದ್ದರಿಂದ ಭುವನೇಶ್ವರಿ ಇದು ಎರಡನೇ ಅರ್ಥ ಮತ್ತು ಮೂರನೇ ಅರ್ಥ ಭುವನೇಶು ವಿಖ್ಯಾತ ಶಾಂಭವಿ ಭುವನೇಶ್ವರಿ ಭುವನ ಅಂದರೆ ಈ ಬೇರೆ 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 ರಾಜ್ಯಗಳಲ್ಲಿ ತನ್ನ ಪ್ರಜೆಗಳನ್ನು ಅಥವಾ ಪ್ರಜೆಗಳನ್ನು ಆಳುವ ರಾಜರನ್ನು ಅನುಗ್ರಹಿಸುವಂಥ ದೇವಿಯಾಗಿ ನಿಂತದ್ರಿಂದ ಅವಳಿಗೆ ಹೆಸರೇನು ಕೇಳಿದರೆ ಭುವನೇಶ್ವರಿ ಹೀಗೆ ಮೂರು ಅರ್ಥದ ಹಿನ್ನೆಲೆಯಲ್ಲಿ ಅವಳು ಭುವನೇಶ್ವರಿ ಇಲ್ಲಿಗೆ ಈ ನಾಮದ ವಿವರಣೆ ಆಯಿತು ಮುಂದಕ್ಕೆ ಹೋಗೋಣ ತೊಂಬತ್ತೈದನೇ ನಾಮ ಅಂಬಿಕಾ ಅಂತ ಇದನ್ನು ಕೇಳಿದಾಗ ನಮಗೆ ಮಹಾಭಾರತದ ನೆನಪಾಗ್ಬಿಡುತ್ತದೆ ಅಂಬೆ ಅಂಬಿಕೆ ಅಂಬಾಲಿಕೆ ಅಂತ ಅಂಬಿಕಾ ಅನ್ನೋದೇ ಸಂಸ್ಕೃತದ ಅಂಬಿಕಾ ಅನ್ನೋದು ಕನ್ನಡಕ್ಕೆ ಬಂದಾಗ ಅಂಬಿಕೆ ಅಂತ ಆಗ್ತದೆ ಸಂಸ್ಕೃತದ ಆಕಾರ ಅಂತ ಸ್ತ್ರೀಲಿಂಗಗಳೆಲ್ಲ ಕನ್ನಡಕ್ಕೆ ಬಂದಾಗ ಏಕಾರಾಂತವಾಗ್ತವೆ ಲಲಿತಾ ಲಲಿತೆ ಹೌದು ತಾನೆ ಶಾಲಾ ಶಾಲೆ ಮಾಲಾ ಮಾಲೆ ಕಲಾ ಕಲೆ ರಂಭ ರಂಭೆ ಎಲ್ಲ ಈ ವ್ಯವಸ್ಥೆಯನ್ನು ಮಾಡಿದವನು ಸ್ವಾರಸ್ಯ ಅಂದರೆ ಒಬ್ಬ ಸಂಸ್ಕೃತದ ಪಂಡಿತ ಹದಿನೇಳನೇ ಶತಮಾನದಲ್ಲಿ ಒಬ್ಬ ಪಂಡಿತ ಇದ್ದ ಭಟ್ಟಾಕಳಂಕ ಅಂತ ಅವನ ಹೆಸರು ಅವನು ಕನ್ನಡವನ್ನು ಚೆನ್ನಾಗಿ ಓದಿದ್ದ ಹಾಗೆ ಓದಿದಾಗ ಅವನಿಗೆ ಎಲ್ಲ ಕಡೆಗೂ ಸಹ ಸಂಸ್ಕೃತ ಶಬ್ದಗಳು ಕಾಣ್ತಾ ಇವೆ ಕನ್ನಡದಲ್ಲಿ ನಮ್ಮ ಶಬ್ದಗಳು ಇಲ್ವಲ್ಲ ಎಲ್ಲ ಒಂದು ಕಡೆ ಕೊರತೆ ಕಂಡಿತ ಅವನಿಗೆ ಅವನಿಗೆ ಒಂದು ವ್ಯವಸ್ಥೆ ಮಾಡಿದ ಅವನು ಏನು ಕೇಳಿದರೆ ಎಲ್ಲೆಲ್ಲಿ ಸಂಸ್ಕೃತದ ಆಕಾರ ಅಂತ ಸ್ತ್ರೀಲಿಂಗ ಶಬ್ದಗಳು ಇವೆಯೋ ಅವುಗಳನ್ನು ಏಕಾರ ಅಂತ ಮಾಡಿಕೊಂಡ್ರೆ ಕನ್ನಡ ಶಬ್ದ ಅಂತ ಪರಿಗಣನೆ ಮಾಡಿ ಅಂತ ಹೇಳಿದ ಹಾಗಾಗಿ ತದ್ಭವ ಎಲ್ಲವೂ ಸಹ ಹಾ ಅದಕ್ಕೊಂದು ಸಂಸ್ ಅದು ಸ್ವಾರಸ್ಯ ಅಂದರೆ ಅದಕ್ಕೊಂದು ವ್ಯವಸ್ಥೆ ಮಾಡಿದ ಸೂತ್ರ ಬರೆದ ಅವನು ಸೂತ್ರ ಬರೆದಿದ್ದು ಕನ್ನಡದಲ್ಲ ಸಂಸ್ಕೃತದಲ್ಲಿ ಪ್ರಾಯಶಃ ಗೊತ್ತಾಯ್ ಅವನಿ ಕನ್ನಡದವರು ಕೊಟ್ಟರೆ ಇದು ಉಳಿಯೋಲ್ಲ ಇದು ಅಂತ ಹೇಳಿ ಸಂಸದ ಅಲ್ಲಿ ಬರದ ಆ ಸೂತ್ರವನ್ನ ಏದಾತ ಸ್ತ್ರೀಯಾಮ್ ಅಂತ ಸೂತ್ರ ಆತ ಅಂದ್ರೆ ಆಕಾರ ಅಂತ ಸ್ತ್ರೀಲಿಂಗ ಶಬ್ದಗಳನ್ನು ನೀವು ಏತ್ ಏಕಾರ ಅಂತ ಮಾಡಿಕೊಂಡ್ರೆ ಅದು ಏನಾಗುತ್ತೆ ಕನ್ನಡದ ಶಬ್ದ ಆಗತ್ತೆ ಅಂತ ಸಂದರ್ಭ ಬಂದಿದ್ದಕ್ಕೆ ಕೇಳಿದೆ ಆ ಭಾಷೆಯ ಬಗ್ಗೆ ಎಷ್ಟೆಲ್ಲ ವಿಚಾರ ಮಾಡಿದ್ದಾರೆ ಅಂದ್ರೆ ನೀವು ಕನ್ನಡದಲ್ಲಿರುವಂಥ ಈ ಎಲ್ಲ ತದ್ಭವಗಳನ್ನು ತೆಗೆದು ಬಿಟ್ಟರೆ ಏನಾಗ್ತದೆ ಕತೆ ಎಲ್ಲ ಒಂದ್ ಕಡೆ ನೀರಿಂದ ತೆಗೆದು ಮೀನಾಗ್ಬಿಡ್ತದೆ ಆದ್ರೆ ನಮಗೇನಾಗಿದೆ ಕೇಳಿದರೆ ಸಂಸ್ಕೃತ ಪದಗಳು ಬೇಡ ಆಮೇಲೆ ಋಕಾರ ಸ್ವರ ಬೇಡ ನಮಗೆ ಋಷಿ ಅಂತ ಹೇಳ್ಬಾರ್ದು ಋಷಿ ಅಂತ ಹೇಳ್ಬೇಕು ನಮ್ಮ ಮೂತಿ ಹಿಂಗೆ ಅಲ್ಲಿವರಿಗೆ ಹೋಗ್ಬೇಕು ಹಿಂಗೆ ಋಷಿ ಅಂತ ಅಲ್ಪ ಪ್ರಾಣ ಬೇಡ ಮಹಾಪ್ರಾಣ ಬೇಡ ವಿಭಕ್ತಿ ಬೇಡ ಹೃಸ್ವ ಬೇಡ ದೀರ್ಘ ಬೇಡ ಅವರು ಮಾತನಾಡಿದರೆ ಯಾರು ಏನು ಹೇಳೋದು ಗೊತ್ತಾಗೋದಿಲ್ಲ ಹಂಗೆ ಮಾತನಾಡುತ್ತೆ ವಿಭಕ್ತಿ ಪ್ರತ್ಯಯಗಳೇ ಇಲ್ಲ ಈಗ ಅಂತ ದುರ್ದೈವ ಹೀಗಿದೆ ಕನ್ನಡ ಉದ್ಧಾರ ಆಗ್ತದೆಯಾ ನೋಡೋಣ ಹಿಂಗಿದ್ದವರು ಒಂದು ಪುನಃ ಕನ್ನಡ ವಿಭಕ್ತಿ ಪ್ರತ್ಯಯಗಳು ಎಲ್ಲಿದೆ ಅಲ್ಪ ಪ್ರಾಣ ಮಹಾಪ್ರಾಣ ಯಾವುದನ್ನು ಬಳಸದೆ ಎರ ಬಿರಾ ಬರಿದ್ರೆ ಒಂದು ಪುಸ್ತಕ ಅದು ಎಷ್ಟು ಸೇಲ್ ಆಗುತ್ತೆ ನೋಡಬೋಣ ಅವರೇ ಓದಬೇಕು ಪಾಪ ಒಬ್ಬರಂತೂ ಗ್ಯಾರಂಟಿ ಬರೆದವರು ಅಲ್ವಾ ಎಲ್ಲ ಕಡೆಗೂ ಸಹ ಈ ಉದಾಹರಣೆ ಇಂಗ್ಲೀಷ್ ಅಲ್ಲೇ ನೀವು ಒಂದು ಗ್ರಂಥದ ರೂಪದಲ್ಲಿ ಬರುವಾಗ ಎಸ್ ಎಮ್ ಎಸ್ ಭಾಷೆಯನ್ನೇ ಉಪಯೋಗಿಸಿದರೆ ಓದಕ್ಕಾಗುತ್ತೆ ಅದನ್ನು ಅದು ಇದಕ್ಕೂ ಓಕೆ ಅದರಲ್ಲಿ ಅಲ್ಲಿ ಯಾಕೆ ಅದು ಆವಾಗ ಭಾಷೆ ಉಳಿಯೋಲ್ಲ ಭಾಷೆ ಬದುಕೋಲ್ಲ ಭಾಷೆ ಬೆಳೆಯೋಲ್ಲ ಹೌದು ತಾನೆ ಅದು ಬೆಳಿಬೇಕು ಅಂತಾದರೆ ಅದಕ್ಕೆ ಅದರದ್ದಾದಂಥ ನಿಯಮಗಳ ಪಾಲನೆ ಆಗಲೇಬೇಕು ಇಂದಿಗೂ ದೇಶದಲ್ಲಿ ಸಂಸ್ಕೃತ ಇಷ್ಟರ ಮಟ್ಟಿಗೆ ಉಳಿದಿದ್ದರೆ ಅಥವಾ ವಿದೇಶದವರನ್ನು ಮಾನ್ಯ ಮಾಡಿದ್ದಿದ್ರೆ ಮೊನ್ನೆ ಹೇಳ್ತಾಳೆ ಅವಳು ಕಂಪ್ಯೂಟರ್ಗೆ ಇದರಷ್ಟು ಸೂಟಬಲ್ ಲ್ಯಾಂಗ್ವೇಜ್ ಇನ್ನೊಂದಿಲ್ಲ ಅಂತ ಒಬ್ಬ ಪಾಶ್ಚಾತ್ಯ ಮಹಿಳೆ ಯಾಕೆ ಕೇಳಿದ್ರೆ ಅಲ್ಲಿರುವಂತಹ ಚೌಕಟ್ಟು ಹಾಗಾಗಿ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ನೀವು ಎಲ್ಲಿಂದ ಎಲ್ಲಿಗಾದ್ರು ಹೋದ್ರಿ ಅದು ಉತ್ತರ ಭಾರತದ ಸಂಸ್ಕೃತ ದಕ್ಷಿಣ ಭಾರತದ ಸಂಸ್ಕೃತ ಅಂತಿಲ್ಲ ಆದ್ರೆ ನಮ್ಮ ಕನ್ನಡದಲ್ಲಿ ಏನಾಗಿದೆ ಇಲ್ಲೇನೆ ಮೈಸೂರು ಕನ್ನಡ ಬೆಂಗಳೂರು ಕನ್ನಡ ಆಮೇಲೆ ಧಾರವಾಡ ಕನ್ನಡ ಗುಲ್ಬುರ್ಗ ಕನ್ನಡ ಇಷ್ಟೆಲ್ಲ ಆಗೋಷ್ಟೊತ್ತಿ ಅವ್ರು ಕೇಳ್ತಾರೆ ಎನ್ನಡ ಅಂತ ಅದು ಕನ್ನಡವೇ ರಚಾರ ಹೀಗೆ ಅದು ಸಂಸ್ಕೃತದಲ್ಲಿ ಇಲ್ಲ ನೀವು ಎಲ್ಲಿಂದ ಎಲ್ಲಿಗಾದ್ರೂ ಹೋಗ್ರಿ ಯಾಕೆ ಅಂದ್ರೆ ಆ ವ್ಯವಸ್ಥೆಯೇ ಹಾಗೆ ಅಲ್ಲಿ ಏನ್ ಹೇಳಿದಂಗಾಯ್ತು ಯಾವ ಭಾಷೆಯಲ್ಲಿ ಚೌಕಟ್ಟು ಬಿಗಿಯಾಗಿರ್ತದೆಯೋ ಅದು ಬೇರೆ ಬೇರೆ ಶಾಖೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಒಂದೇ ರೀತಿಯಾಗಿರಬೇಕು ದಕ್ಷಿಣದ ತುತ್ತ ದುದಿಯಿಂದ ಉತ್ತರ ತುತ್ತ ದುದಿಯವರಿಗೆ ಹೋಗ್ರಿ ಒಂದೇ ನಿಯಮ ಹೀಗೆ ಅಂತ ಒಂದೇ ವ್ಯಾಕರಣ ಅದಕ್ಕೆ ಹೀಗೆ ಅಂತ ಯಾಕೆ ಬಂತು ಇಷ್ಟಲ್ಲ ಅಂದ್ರೆ ಅಂಬಿಕಾ ಅಂಬಿಕೆ ಸಂಸ್ಕೃತದ ಎಲ್ಲ ಆಕಾರಾಂತ ಸ್ತ್ರೀಲಿಂಗ ಶಬ್ದಗಳು ಕನ್ನಡ ಶಬ್ದ ಆಗಬೇಕು ಅಂದರೆ ಅವುಗಳನ್ನು ಏಕಾರಾಂತವಾಗಿ ಮಾಡ್ಕೊಳ್ಬೇಕು ಅಷ್ಟು ಹಿನ್ನೆಲೆಯಲ್ಲಿ ಅರ್ಥ ಏನು ಕೇಳಿದ್ರೆ ಅಂಬಿಕಾ ಅನ್ನೋದಕ್ಕೆ ತಾಯಿ ಅಂತ ಅರ್ಥ ಜಗನ್ಮಾತೆ ಅಂತ ಅರ್ಥ ಅಂಬಾ ಅಂತ ಒಂದು ಶಬ್ದ ಉಂಟು ಆ ಅಂಬೈವ ಅಂಬಿಕಾ ಅಂಬಾ ಅನ್ನೋ ಶಬ್ದಕ್ಕೆ ಒಂದು ಕಪ್ ಪ್ರತ್ಯಯ ಸೇರಿದಾಗ ಅದು ಅಂಬಿಕಾ ಅಂತ ಆಗತ್ತೆ ಜಗನ್ಮಾತ ಮತ್ತೆ ಭಾರತಿ ಪೃಥ್ವಿ ರುದ್ರಾಣಿ ಇಚ್ಛಾ ಜ್ಞಾನ ಕ್ರಿಯಾ ಈ ಎಲ್ಲದರ ಸಮಷ್ಟಿ ರೂಪಕ್ಕೆ ಇಡಿಯಾದ ರೂಪಕ್ಕೆ ಅಂಬಿಕಾ ಅಂತ ಹೆಸರು ಹೆಣ್ಮಕ್ಕಳಿಗೆ ನಾವು ಈ ಹೆಸರನ್ನು ಇಡ್ತೇವೆ ಆದರೆ ಇಡುವವರಿಗೆ ಗೊತ್ತಿರಲ್ಲ ಇಟ್ಕೊಂಡವರಿಗೆ ಗೊತ್ತಿರೋದಿಲ್ಲ ಈ ಎಲ್ಲ ಅರ್ಥವನ್ನು ತನ್ನ ಆ ಅರ್ ಹರವಿನ ಒಳಗೆ ಇರಿಸಿಕೊಂಡಂಥ ಶಬ್ದ ಇನ್ನಂಥೇಳಿ ಹೇಳ್ಬಿಡ್ತೇನೆ ಭಾರತಿ ಮತ್ತು ಪೃಥ್ವಿ ರುದ್ರಾಣಿ ಮತ್ತೆ ಇಚ್ಛ ಜ್ಞಾನ ಕ್ರಿಯಾ ಇಷ್ಟು ಅರ್ಥವನ್ನು ಹೊತ್ತು ಬಂದಂತಹದ್ದು ಅಂಬಿಕಾ ಎನ್ನುವಂತಹ ಶಬ್ದ ಹಾಗಾಗಿ ಈ ಎಲ್ಲದರ ರೂಪವೂ ಸಹ ಅಂಬಿಕಾ ಅಂತಲೇ ಕರೆಯಲ್ಪಡುತ್ತೆ ಇದಿಷ್ಟು ಒಂದು ಅರ್ಥ ಆದರೆ ಇದಕ್ಕೆ ಇನ್ನೊಂದು ಅರ್ಥ ಉಂಟು ಏನು ಅಂದರೆ ಅಂಬಿಕಾ ಅನ್ನೋದಕ್ಕೆ ಅರ್ಥ ರಾತ್ರಿ ರೂಪಳು ಅಂತ ಅರ್ಥ ಅಂಬಿಕಾ ಯೈ ನಮಃ ರಾತ್ರಿ ರೂಪ ಯೈ ನಮಃ ಅಂತ ಅರ್ಥ ಯಾಕ ಅರ್ಥ ಅಂದರೆ ಒಂದು ಸ್ವಾರಸ್ಯ ಉಂಟು ರಾತ್ರಿ ಏನು ಮಾಡುತ್ತೆ ಅಂದ್ರೆ ತಮಸ್ಸಿನಿಂದ ಕೂಡಿರುತ್ತೆ ತಮಸ್ಸಿನಿಂದ ಕೂಡಿದ್ದಂಥ ರಾತ್ರಿ ಎಲ್ಲ ವಸ್ತುಗಳನ್ನು ಮರೆಮಾಚತ್ತೆ ಅಲ್ವಾ ಹಾಗೆಯೇ ಜಗನ್ಮಾತೆ ಅಜ್ಞಾನಿಗಳ ಹೃದಯದಲ್ಲಿ ತಾನಿದ್ದರೂ ತಾನಿದ್ದೇನೆ ಅನ್ನೋದನ್ನು ಮರೆಮಾಚಿ ಬಿಡ್ತಾಳೆ ಅಂದ್ರೆ ಆಗ ಅವರಿಗೆ ದೇಹಾತ್ಮ ಬುದ್ಧಿಯೇ ಹೆಚ್ಚಾಗಿ ಬರುತ್ತೆ ಅಷ್ಟೇ ಹೊರತುನೂ ಸಹ ದೇಹಾತಿರಿಕ್ತವಾದ ಚೈತನ್ಯ ಇದೆ ಅನ್ನುವಂಥ ಅರಿವು ಬರುವುದಿಲ್ಲ ಹಾಗಾಗಿ ಅಂಬಿಕಾ ನೀನು ನನಗೆ ರಾತ್ರಿ ರೂಪಳಾಗಬೇಡ ಮತ್ತೆ ಇದು ಎರಡನೇ ಅರ್ಥ ಮೂರನೇ ಅರ್ಥ ಅಂಬಿಕಾ ಅನ್ನೋದಕ್ಕೆ ಅರ್ಥ ನಿದ್ರಾರೂಪಳು ಅಂತ ಅರ್ಥ ರಾತ್ರಿ ರೂಪದಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತವೆ ಆದರೆ ವಸ್ತು ಗೋಚರಿಸುವುದಿಲ್ಲ ನಿದ್ರೆಯಲ್ಲಿ ಇಂದ್ರಿಯಗಳು ಎಲ್ಲವೂ ಸಹ ಸ್ತಬ್ಧವಾಗಿ ಬಿಡ್ತವೆ ಆಗಲೂ ಹೊರಗಿನ ಅರಿವು ನಮಗೆ ಬರುವುದಿಲ್ಲ ಎರಡು ಸಮಾನ ಅಂದ್ರೆ ಅರಿವಿನಿಂದ ದೂರವಾದದ್ದು ಎನ್ನುವಂಥ ಅರ್ಥವನ್ನ ನೀಡುವ ಪ್ರಕ್ರಿಯೆಯಲ್ಲಿ ಅಂಬಿಕಾ ಎನ್ನುವಂಥ ಶಬ್ದ ನೋಡಿ ಅಂಬಿಕಾ ಕೈತವೇ ಸಿದ್ಧೆ ನಿದ್ರಾಯಾಮ್ ನಿಶಿಕೀರ್ತತೆ ಎಲ್ಲ ನಾನು ಹೇಳಿಬಿಟ್ಟೆ ಅಂತ ನಿಮಗೆ ಸಂಶಯ ಬರದೇ ಇರಲಿ ಅಂತೇಳಿ ಅದಕ್ಕೆ ನೇರವಾಗಿ ವಿಶ್ವಕೋಶದ ಒಂದು ಪಂಕ್ತಿಯನ್ನು ಇಡ್ತಾ ಇದ್ದೇನೆ ಅಂಬಿಕಾ ಅಂದ್ರೆ ಕೈತವೆ ಕೈತವ ಅಂದ್ರೆ ಮೋಸ ಆ ಅರ್ಥನೂ ಉಂಟು ಅಂದರೆ ರಾಕ್ಷಸರ ಸಂಹಾರ ಮಾಡಬೇಕು ಕೆಲವು ಸಲ ಅವರು ಮಾಡಿದ ಮೋಸಕ್ಕೆ ಈಕೆಯೂ ಮೋಸ ಮಾಡಲೇಬೇಕು ಟಿಟ್ ಫಾರ್ ಟ್ಯಾಟ್ ಅಲ್ವಾ ಅದೇನು ಮೊದಲಿಂದನೂ ಇದ್ದಿದ್ದೆ ಕೃಷ್ಣ ಸಂಧಾನಕ್ಕೆ ಹೋಗುವಾಗ ದ್ರೌಪದಿ ಒಂದು ಮಾತು ಹೇಳ್ತಾಳೆ ಬಹಳ ಸ್ವಾರಸ್ಯಕರವಾದ ಘಟನೆ ಮಧ್ಯದಲ್ಲಿ ಭಗವಂತನೂ ಸಹ ಸುಳ್ಳು ಹೇಳ್ತಾನೆ ಯಾಕೆ ಅಂದರೆ ಅದಕ್ಕೊಂದು ಕಾರಣ ಉಂಟು ದ್ರೌಪದಿ ಕೇಳ್ತಾಳೆ ಅಣ್ಣ ನೀನು ನಮ್ಮ ಹತ್ರ ರಾಜ್ಯವನ್ನು ಅಂದರೆ ತರ್ತೇನೆ ಅಂತ ಹೇಳಿ ಹೋಗಿ ನೀ ತರದೇ ಇದ್ರೆ ಅಥವಾ ಯುದ್ಧ ನಿಶ್ಚಯ ಮಾಡ್ಕೊಂಡು ಬರ್ತೇನೆ ನಮಗೆ ಯಾರಿಗೂ ರಾಜ್ಯ ಬೇಡ ನಾವು ನಮಗೆ ಬರಬೇಕಾದ ನಾವು ಕೊಟ್ಟರೆ ವೆಲ್ ಆ್ಯಂಡ್ ಗುಡ್ ಅದಿದ್ದರೆ ನಾವು ಏನು ಮಾಡ್ತೇವೆ ಯುದ್ಧದ ಮೂಲಕವೇ ಪಡಿತೇವೆ ಒಪ್ಪಂದವನ್ನು ಮಾಡಿಕೊಂಡು ಬರಬೇಡ ನೀನು ಯುದ್ಧವನ್ನೇ ನಿಶ್ಚಯ ಮಾಡ್ಕೊಂಡು ಬಾ ಅಂತ ದ್ರೌಪದಿ ಹೇಳ್ತಾಳೆ ಕೃಷ್ಣನ ಅಭಿಪ್ರಾಯವಾಗಿ ಪಾಂಡವರಲ್ಲಿ ಕೇಳಿದಾಗ ಒಂದೊಂದು ರೀತಿಯಾಗಿ ಉತ್ತರ ಹೇಳ್ತಾರೆ ಕೊನೆಗೆ ನಿರ್ಣಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿದರೆ ಆ ಅಂಬಾಸಡರ್ ಆಗಿ ಹೋದವನಲ್ಲಿ ಏನು ಮಾತನಾಡಬೇಕು ಅಲ್ವಾ ಆಗ ಅವನು ಹೇಳ್ತಾನೆ ಇವರೆಲ್ಲರಿಗೂ ಸಹ ಪ್ರಾಣದಂತೆ ಇರುವಳು ನನ್ನ ತಂಗಿ ದ್ರೌಪದಿ ಅವಳ ಅಭಿಪ್ರಾಯ ಕೇಳಿ ಅದರಂತೆ ಮಾಡ್ತೇನೆ ಅಂತೇಳಿ ದ್ರೌಪದಿ ಕೇಳಿದಾಗ ಅವಳು ಹೇಳ್ತಾಳೆ ಯಾರಿಗೇನಾರು ಮಾಡು ನನ್ನ ಭಾಗಕ್ಕೆ ಬರುವುದನ್ನು ಯುದ್ಧದ ಮೂಲಕವೇ ನಾನು ತಗೊಂಡು ಬರ್ ಪಡಿಬೇಕು ನಾನು ಹಾಗಾಗಿ ಯುದ್ಧ ನಿಶ್ಚಯಿಸ್ಕೊಂಡು ಬಾ ಅಂತ ಹೇಳಿದಾಗ ಕೃಷ್ಣ ಆಗಲಿ ಅಂತ ಹೇಳಿದ ಆಗ ದ್ರೌಪದಿ ಒಂದು ಹೇಳ್ತಾಳೆ ನೀನು ಸುಳ್ಳು ಹೇಳ್ತೀಯ ಅಂತ ಒಂದು ಆಪಾದನೆ ಉಂಟು ನಿನ್ನ ಬಗ್ಗೆ ಯುದ್ಧ ನಿಶ್ಚಯ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿಬಿಟ್ಟು ಆಮೇಲೆ ಧರ್ಮರಾಯಿ ಹೇಳಿದಂಗೆ ಐದು ಗ್ರಾಮವನ್ನು ತಂದುಬಿಟ್ರೆ ನಾನು ಒಪ್ಕೊಳ್ಳಲ್ಲ ಸುಳ್ಳು ಹೇಳಲ್ಲ ತಾನೇ ಅನ್ನೋದು ದ್ರೌಪದಿ ಆಗ ಕೃಷ್ಣ ಒಂದು ಮಾತಾಡ್ತೇನೆ ನಾನು ಸುಳ್ಳು ಹೇಳ್ತೇನೆ ಅನ್ನುವುದು ನಿಜ ಸುಳ್ಳು ಹೇಳ್ತೇನೆ ನನ್ನ ಎದುರುಗಡೆಯಲ್ಲಿರುವವನು ಐದು ಸುಳ್ಳು ಹೇಳ್ತೇನೆ ಅಂತ ಗೊತ್ತಾದರೆ ನಾನು ಅವನಿಗಿಂತ ಒಂದು ಸುಳ್ಳು ಜಾಸ್ತಿ ಹೇಳ್ತೇನೆ ಇದು ಕೃಷ್ಣನ ಮಾತು ಅವನು ಸುಳ್ಳು ಹೇಳೋದಿಲ್ಲ ಅಂತಾದರೆ ಅವನಗಿಂತ ನಾನು ಪ್ರಾಮಾಣಿಕ ಹಾಗಾಗಿ ಕೃಷ್ಣನ ಸುಳ್ಳು ಕೃಷ್ಣನದಲ್ಲ ಅವನ ಎದುರುಗಡೆ ಇರುವಂತಹ ವ್ಯಕ್ತಿ ಹೇಳುವ ಸುಳ್ಳನ್ನು ಅವಲಂಬಿಸಿಕೊಂಡಿದೆ ಹೇಳು ನಾನು ಸುಳ್ಳುಗಾರನ ಅಥವಾ ಅಲ್ವಾ ನೀ ತೀರ್ಮಾನ ಮಾಡುವಾಗ ಈಗ ನಾನು ಸುಳ್ಳು ಹೇಳ್ತೇನೆ ಅಂತ ನೀನು ಹೇಳಬೇಕಿದ್ರೆ ನೀ ಎಷ್ಟು ಸುಳ್ಳು ಹೇಳ್ತೀಯ ಹೇಳ್ತೀಯಾ ನೀನು ಸುಳ್ಳು ಹೇಳಲ್ಲ ಅಂದ್ರೆ ಕೃಷ್ಣ ಸುಳ್ಳು ಹೇಳಲ್ಲ ದ್ರೌಪದಿ ನಿನ್ನಂಥ ಅಣ್ಣನಿಗೆ ತಂಗಿ ಆದದ್ದು ನನ್ನ ಭಾಗ್ಯ ಅಣ್ಣ ಬಾ ಅದಕ್ಕೋಸ್ಕರ ಕೃಷ್ಣ ಸಂದ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬಂದ್ಬಿಟ್ಟ ಹೇಗೆ ಅಂತ ಯಾಕೆ ಹೇಳಿದೆ ಕೇಳಿದ್ರೆ ಇದನ್ನ ಆ ಅಂಬಿ ಕೈತವ ಮೋಸ ವಂಚನೆ ಆರ್ಸಲ್ಲೂ ಸಹ ಅಂಬಿಕಾ ಮತ್ತೆ ಸಿದ್ಧಿ ಸಿದ್ಧೇ ಯಾವುದೋ ಒಂದು ಕೆಲಸಕ್ಕೆ ನಾವು ಕೈ ಹಾಕ್ತೇವೆ ಆ ಕೆಲಸ ಸಿದ್ಧಿ ಆಯಿತು ಅಂದರೆ ಆರ್ಸಲ್ಲೂ ಸಹ ಅಂಬಿಕಾ ನಿದ್ರೆಯಲ್ಲೂ ಸಹ ಮತ್ತೆ ನಿಶಿ ಕತ್ತಲು ಹೇಳಿದ್ದೇನೆ ಇದಿಷ್ಟು ಇದಿಷ್ಟು ಅರ್ಥದಲ್ಲಿ ಅಂಬಿಕಾ ಎನ್ನುವಂತಹ ಶಬ್ದ ಪ್ರಸಿದ್ಧಿಯಾಗಿ ಉಂಟು ಅದರ ಜೊತೆಗೆ ಇನ್ನೊಂದು ಅರ್ಥ ಉಂಟು ಏನು ಅಂದರೆ ಈ ಇದನ್ನ ಸ್ಕಾಂದ ಪುರಾಣದ ಒಂದು ನವರಾತ್ರ ದೀಪ ಅಂತಲೇ ಒಂದು ಪ್ರಕರಣ ಅಲ್ಲಿ ಈ ಮಾತನ್ನು ಹೇಳ್ತಾರೆ ರಾತ್ರಿ ರೂಪ ಮಹಾದೇವಿ ದಿವಾರೂಪೋ ಮಹೇಶ್ವರ ಅಂಬಿಕಾ ಅಂದರೆ ರಾತ್ರಿ ರೂಪಳು ಅಂತ ನಾನು ಹೇಳಿದೆ ಅದಕ್ಕೆ ಪೂರಕವಾಗಿ ಒಂದು ಮಾತು ಅಲ್ಲಿ ಸಿಗ್ತದೆ ರಾತ್ರಿ ರೂಪ ಮಹಾದೇವಿ ಜಗನ್ಮಾತೆ ರಾತ್ರಿ ರೂಪಳು ದಿವಾರೂಪೋ ಮಹೇಶ್ವರ ಆಕೆಯ ಪತಿಯಾದಂಥ ಪರಮೇಶ್ವರ ಅವನು ಹಗಲಿನ ರೂಪ ಹಾಗಾಗಿ ಒಂದು ದಿನ ಪೂರ್ತಿ ಆಗಬೇಕು ಅಂದ್ರೆ ಹಗಲು ಇರಬೇಕು ರಾತ್ರಿ ಇರಬೇಕು ಇದು ಒಂದರ್ಥ ಅರ್ಥ ಅವಳು ರಾತ್ರಿ ರೂಪಳ ಆದ್ದರಿಂದಲೇ ನವರಾತ್ರಿಯಲ್ಲಿ ಅವಳಿಗೆ ಪೂಜೆ ಯಾಕೆ ಪೂಜೆ ಮಾಡಬೇಕು ಅಂತ ಇಲ್ಲಿ ನಮಗೆ ಉತ್ತರ ಸಿಗ್ತದೆ ರಾತ್ರಿಯಲ್ಲೇ ಯಾಕೆ ಕೇಳಿದ್ರೆ ಅವಳ ಸ್ವಭಾವ ಎಂತ ಕೇಳಿ ರಾತ್ರಿ ರೂಪ ಆದ್ದರಿಂದ ನವರಾತ್ರಿ ರಾತ್ರಿ ಆ ರಾತ್ರಿ ಪೂಜೆ ಅವಳಿಗೆ ಇಷ್ಟ ಯಾಕೆ ಅಂದರೆ ಅವಳು ರಾತ್ರಿ ರೂಪಳು ಅಂತ ಅಷ್ಟು ಹಿನ್ನೆಲೆಯಲ್ಲಿ ಅಂಬಿಕಾ ಅಂದರೆ ರಾತ್ರಿ ಅಂತ ಹೇಳಿದ ಹಾಗೆ ಆಯ್ತು ಇಲ್ಲಿಗೆ ನಾಮದ ವಿವರ ಆಯ್ತು ನಾಲ್ಕೈದು ಅರ್ಥ ಹೇಳಿ ಆಯ್ತು ಆಯ್ತು ಅಂದು ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಮತ್ತೆ ತೊಂಬತ್ತಾರನೇ ನಾಮ ಅನಾದಿ ನಿಧನ ಇದೊಂದು ಮತ್ತ ವೇದಾಂತದ ಶಬ್ದ ಬಂತು ಆದ್ಯಂತ ರಹಿತಳು ಅಂತ ಅರ್ಥ ಆದಿ ಅಂದ್ರೆ ಗೊತ್ತಾಯಿತು ಪ್ರಾರಂಭ ಮತ್ತೆ ನಿಧನ ಅಂದರೆ ಕೊನೆ ಅಂತ ಅರ್ಥ ನಿಧನ ಅಂದ್ರೆ ಏನು ಕೊನೆ ನಮಗೆ ಹಿಂಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಅವರು ನಿಧನರಾದರು ಅಂದರೆ ಏನಂತ ಅರ್ಥ ಕೊನೆಯಾದರು ಅಲ್ವಾ ನೋಡಿ ಅದನ್ನು ಹೇಳೋದಕ್ಕೆ ಬಯಸೋ ಬಳಸುವ ಶಬ್ದ ಯಾಕೆ ಹೇಳಿದ್ರೆ ಆದಿ ನಿಧನ ಆದಿ ಅಂದರೆ ಆದಿ ಇರುವುದು ನಿಧನ ಅಂದರೆ ಕೊನೆ ಇರುವವಳು ಆ ಎರಡಕ್ಕೂ ಸೇರಿಸಿ ಒಂದೇ ಅನ್ ಅಂತ ಸೇರಿಸ್ಬಿಟ್ರೆ ಅನಾದಿ ನಿಧನ ಆದಿ ಇಲ್ಲದೆ ಇರುವವಳು ಕೊನೆ ಇಲ್ಲದೆ ಇರುವವಳು ಇನ್ನು ಆದಿ ಅನ್ನೋದಕ್ಕೆ ಅರ್ಥ ಜನನ ಹುಟ್ಟು ಅಂತ ಅರ್ಥ ಹುಟ್ಟು ಆದಿಯೇ ಅಲ್ವಾ ನಮ್ದೆಲ್ಲ ಈ ದೇಹ ಯಾವತ್ತಿಂದ ಪ್ರಾರಂಭ ಆಯಿತು ಅಂದರೆ ಹುಟ್ಟಿದಂದಿನಿಂದ ಪ್ರಾರಂಭ ಆಯಿತು ಅಂತ ಮತ್ತೆ ನಿಧನಂ ಮರಣಂ ಚ ವಿದ್ಯತೆ ಯಾ ಅನಾದಿ ನಿಧನ ಅಂತ ವಿವರಣೆ ಅಂದರೆ ಆಕೆಗೆ ಜನನವೂ ಇಲ್ಲ ಮರಣವೂ ಇಲ್ಲ ಜನನ ಯಾಕಿಲ್ಲ ಅಂತಂದ್ರೆ ಮರಣ ಇಲ್ಲದೆ ಇದ್ದದ್ರಿಂದ ಹುಟ್ಟಲಿಲ್ಲ ಅಲ್ವಾ ಯಾಕೆ ಅವಳಿಗೆ ಸಾವಿಲ್ಲ ಮರಣ ಇಲ್ಲ ಕೇಳಿದ್ರೆ ಅವಳು ಹುಟ್ಟಲಿಲ್ಲ ಅಷ್ಟೇ ಹುಟ್ಟಿದ್ರೆ ಹುಟ್ಟಿದ ತಪ್ಪಿಗೆ ಸಾಯ್ಲೇಬೇಕು ಸತ್ರೆ ಸತ್ತು ತಪ್ಪಿಗೆ ಹುಟ್ಟಲೇಬೇಕು ಹಾಗೆ ಎರಡು ತಪ್ಪನ್ನು ಮಾಡಬಾರ್ದು ಅಂದರೆ ಇದೆರಡರಿಂದ ಬಿಡಿಸ್ಕೊಳ್ಬೇಕು ಈಗ ಅಂತ ಹಾಗಾಗಿ ಈ ಹುಟ್ಟು ಮತ್ತು ಸಾವುಗಳ ಕಟ್ಟಿಂದ ಬಿಡಿಸಿಕೊಂಡವನಿಗೆ ಜನನ ಮರಣಗಳ ಈ ಎರಡು ಸಂಕೋಲೆಗಳು ಇಲ್ಲ ಆ ಈ ಮಾತನ್ನು ಯಾಕೆ ಹೇಳ್ತಾರೆ ಕೇಳಿದ್ರೆ ಅವಳಿಗೆ ಜನನ ಇಲ್ಲ ಅವಳಿಗೆ ಮರಣ ಇಲ್ಲ ಅಂದರೆ ಇದ್ರ ಮಧ್ಯೆಯಲ್ಲಿ ಒಂದಿಷ್ಟು ಅವಸ್ಥೆಗಳಿವೆ ಅಸ್ಥಿ ಜಾಯತೆ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಈ ಆರು ದೇಹ ಅಂತಕ್ಷಣ ಆರು ವಿಕಾರಗಳು ಇದ್ದೇ ಇರ್ತವೆ ಹಾಗಾಗಿ ಅವಳಿಗೆ ಆದಿ ಮತ್ತೆ ಕೊನೆ ಇಲ್ಲ ಅಂತ ಹೇಳಿದರೆ ಮಧ್ಯದಲ್ಲಿರುವಂತಹ ನಾಲ್ಕು ಯಾವುದು ವಿಪರಿಣಮತೆ ಅಪಕ್ಷೀಯತೆ ಮತ್ತೆ ನಶ್ಯತೆ ಅದಕ್ಕೆ ಒಟ್ಟು ಹೇಳೋದು ಹೇಗೆ ಕೇಳಿದರೆ ಅಸ್ಥಿ ಆಮೇಲೆ ಜಾಯತೆ ಜಾಯತೆ ಆದಮೇಲೆ ಅಸ್ಥಿ ಇದೆ ಅಂತ ಆ ಹೊಸ್ದಾಗಿ ಇದೆ ಅನ್ನೋದು ಇಲ್ಲ ಹುಟ್ಲೇ ಇಲ್ವಲ್ಲ ಹೀಗೆ ಅಂತ ಅದಾದಮೇಲೆ ವರ್ಧತೆ ಬೆಳವಣಿಗೆನೂ ಇಲ್ಲ ಅದಾದ್ಮೇಲೆ ವಿಪರಿಣಮತೆ ಆ ಬೆಳವಣಿಗೆ ಹೀಗೆ ಕೆಳಮುಖವಾಗಿ ಆಗೋದು ಅದಾದ್ರೆ ಅಪಕ್ಷೀಯತೆ ಇನ್ನೂ ಕೆಳಮುಖವಾಗಿ ಹೋಗೋದು ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಸುಮಾರು ಒಂದು ಅರವತ್ತೈದು ವರ್ಷ ಆಗುವಾಗ ಸ್ವಲ್ಪ ಬಾಗ್ತಾನೆ ಹೀಗೆ ಎಂಬತ್ತೈದು ವರ್ಷ ಆಗುವಾಗ ಮತ್ತು ಪೂರ್ತಿ ಹೀಗಾಗ್ತಾ ಇರುತ್ತೆ ಇಲ್ಲ ಅಲ್ವಾ ಇನ್ನೂ ಜಾಸ್ತಿ ಆದ ಹೀಗೆ ಅದು ಅಪಕ್ಷೀಯತೆ ಕೊನೆಗೆ ಏನಾಗಲು ಒಂದು ದಿವಸ ನಶ್ಯತೆ ಹಾಗಾಗಿ ಆದಿ ಇಲ್ಲ ಕೊನೆ ಇಲ್ಲ ಅಂತ ಹೇಳೋದರ ಮೂಲಕ ಅವುಗಳ ಮಧ್ಯೆಯಲ್ಲಿರುವಂತಹ ಇನ್ನುಳಿದ ನಾಲ್ಕು ವಿಕಾರಗಳು ಸಹ ಇಲ್ಲ ಹಾಗಾಗಿ ಅನಾದಿ ನಿಧನ ಜನನ ಮರಣಗಳ ಮಧ್ಯೆಯಲ್ಲಿರುವಂತಹ ವಿಕಾರಗಳು ಇಲ್ಲ ಯಾಕೆಂದರೆ ಯಾವುದಕ್ಕೆ ಬೆಳವಣಿಗೆ ಇರ್ತದೆಯೋ ಅದಕ್ಕೆ ಬೆಳವಣಿಗೆ ಕುಂಠಿತ ಆಗುವ ಸ್ಥಿತಿಯು ಇರ್ತದೆ ಹಾಗಾಗಿ ಜಗನ್ಮಾತೆಗೆ ಅದಿಲ್ಲ ಅಂತ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷಿತ್ರು ಹೇಳ್ತಾರೆ ಈ ಆದಿ ಅಂತ್ಯಗಳ ಪ್ರತಿಷೇಧದಿಂದ ಮಧ್ಯದಲ್ಲಿರುವಂತಹ ವೃದ್ಧಿ ಅಪಕ್ಷಯಗಳು ಸಹ ಇಲ್ವೇ ಇಲ್ಲ ಅಂತ ಹಾಗಾಗಿ ಗಮನಾಗಮನ ರೂಪವಾದಂತಹ ಚಲನೆಗಳೂ ಇಲ್ಲ ಅವನ್ ಅಂದ್ರೆ ಬರುವಿಕೆಯೂ ಇಲ್ಲ ಹೋಗುವಿಕೆಯೂ ಇಲ್ಲ ಯಾವನು ಬರ್ತಾನೋ ಅವನು ಹೋಗ್ತಾನೆ ಯಾವನು ಹೋಗ್ತಾನೋ ಅವನು ಬರ್ತಾನೆ ಇವತ್ತು ನೀವೆಲ್ಲ ಬಂದ್ರಿ ಇಲ್ಲಿ ಯಾಕೆ ಬಂದ್ರಿ ನಿನ್ನೆ ಹೋಗಿದ್ದೀರಾ ಅದಕ್ಕೋಸ್ಕರ ಬಂದಿದ್ದೀರಿ ಅಲ್ವಾ ಮತ್ತೀಗ ಯಾಕೆ ಬಂದಿದ್ದೀರಿ ನಂದು ಹತ್ತು ನಿಮಿಷಕ್ಕೆ ಇಲ್ಲಿಂದ ಹೋಗೋದಕ್ಕೆ ಉಪನ್ಯಾಸ ಕೇಳೋದಕ್ಕೆ ಅನ್ನೋದು ಸತ್ಯ ಆದ್ರೆ ಅದಕ್ಕಿಂತ ಬಂದ್ ದೊಡ್ಡ ಸತ್ಯ ಅದಕ್ಕೆ ಹೇಳಿದ್ರೆ ಬಂದಿದ್ದ ಯಾಕೆ ಕೇಳಿದ್ರೆ ಹೋಗೋದಕ್ಕೆ ಅಂತ ಅಲ್ವಾ ಇದನ್ನ ಶಾಸ್ತ್ರ ಎಲ್ಲ ಕಡೆ ಹೇಳುತ್ತೆ ಕೆಲವು ಕಡೆ ನಮಗೆ ಹೌದಲ್ಲ ಅಂತ ಅನಿಸುತ್ತೆ ಸ್ವಾರಸ್ಯ ಅಂತ ಕೆಲವು ಕಡೆ ಬೇಸರ ಆಗುತ್ತೆ ಹೇಗೆ ಅಂತ ಕೊನೆಗೆ ಏನು ಕಡೆ ಇಲ್ಲಿ ನಾವು ಬಂದಿದ್ದೇವೆ ಯಾಕೆ ಕೇಳಿದೆ ಒಂದು ದಿವಸ ಪರ್ಮನೆಂಟ್ ಆಗಿ ಹೋಗೋದಕ್ಕೆ ಅಂತ ಮರಣಾಂತಂಚ ಜೀವಿತಂ ಅಲ್ವಾ ನೀ ಮಧ್ಯಲ್ಲಿ ಏನೆಲ್ಲ ಹೇಳಿ ಅದಷ್ಟು ಕಾರಣ ಹೌದಾಗಬಹುದು ಅಥವಾ ಆಗದೇನೂ ಇರಬಹುದು ನಾನು ಮನೆ ಮಾಡದೆ ಹೌದು ತಾನೆ ಮತ್ತೆ ಆಸ್ತಿ ಮಾಡಿದೆ ಮದುವೆ ಮಾಡಿದೆ ಮಕ್ಕಳು ನೋಡಿದೆ ಮೊಮ್ಮಕ್ಕಳು ನೋಡಿದೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳು ನೋಡಿದೆ ಎಲ್ಲ ನೋಡಿದೆ ಇದನ್ನೆಲ್ಲ ಯಾಕೆ ಮಾಡಿದೆ ಹೇಳಿ ಯಾಕೆ ಮಾಡಿದೆ ಯಾಕೆ ಅಂತದಕ್ಕೆ ಕೊನೆಗೆ ಒಂದು ದಿವಸ ಇದನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಅದು ಇದನ್ನೇ ಮೊದಲು ಹೇಳ್ಬಿಟ್ರೆ ಏನಾಗುತ್ತೆ ತುಂಬ ಬೇಸರ ಆಗುತ್ತೆ ಹಾಗೆ ಅಂತ ಬೇಸರ ಆಗುತ್ತೆ ಅಂತ ಸತ್ಯ ಹೇಳದೇ ಇರೋಕ್ಕಾಗುತ್ತಾ ಅದಕ್ಕೋಸ್ಕರ ವೇದಾಂತ ವೇದಾಂತ ಜನರಿಗೆ ಅಪ್ರಿಯ ಆದರೆ ಅಪ್ರಿಯ ಅಂತ ವೇದಾಂತ ಹೇಳೋದನ್ನು ಬಿಡೋದು ಯಾಕೆಂದ್ರೆ ಅದು ಸತ್ಯ ಅದು ಎಲ್ಲ ಮಾಡಿದ ಸತ್ಯ ಯಾಕೆ ಹೇಳಿ ಒಂದು ದಿವಸ ಬಿಟ್ಟು ಹೋಗೋದಕ್ಕೆ ಅಲ್ವಾ ಹಾಗೇ ಈ ವೃದ್ಧಿ ಅಪಕ್ಷಯಗಳು ಇಲ್ಲ ಗಮನಾಗಮನ ಇಲ್ಲ ಚಲನೆಯೂ ಇಲ್ಲ ಯಾವ ಥರದ ವಿಕಾರಗಳು ಸಹ ಅವಳಿಗೆ ಇಲ್ಲ ಯಾಕೆ ಅಂದರೆ ಉತ್ಪತ್ತಿ ಮತ್ತು ವಿನಾಶಗಳಿಂದ ಕೂಡಿದ ವಸ್ತುವಿಗೆ ಮಾತ್ರ ವಿಕಾರ ವಿನಾಶ ಯಾವುದಕ್ಕೆ ಉತ್ಪತ್ತಿ ವಿನಾಶ ಇಲ್ವೋ ಅದಕ್ಕೆ ಮಧ್ಯೆಯಲ್ಲಿರುವಂತಹ ವಿಕಾರವೂ ಇಲ್ಲ ವಿನಾಶವೂ ಇಲ್ಲ ಎಲ್ಲ ಥರದ ವಿಕಾರಗಳೂ ಸಹ ಲೌಕಿಕ ವಸ್ತುಗಳಿಗೆ ಹೊರತು ಅಲೌಕಿಕವಾದವುಗಳಿಗೆ ಅಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಉಪನಿಷುತ್ತಿದ್ದೇನೆ ಹೇಳುತ್ತೆ ಅಜೋ ನಿತ್ಯ ಶಾಶ್ವತ ಎಂ ಪುರಾಣೇ ಮತ್ತೆ ಪುರಾಣ ಅಜೋಹ ನಿತ್ಯ ಶಾಶ್ವತ ಅಯಂ ಪುರಾಣ ಅಂತ ಉಪನಿಷತ್ತು ಹೇಳಿದರೆ ಮತ್ತೆ ಭಗವದ್ಗೀತೆ ಹೇಳತ್ತೆ ನ ಜಾತೆ ಮೇಯತೆ ವಾ ಕಾಚಿನ್ ಅಯಂ ಭೂತ್ ಭವಿತವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಹನ್ಯತೆ ಹನ್ಯಮಾನೇ ಶರೀರೇ ಕೃಷ್ಣ ಅರ್ಜುನ ಹೇಳ್ತಾನೆ ಅಲ್ಲ ನನ್ನ ತಾತನನ್ನು ಸಾಯಿಸ್ತೇನೆ ಅಂತ ಕೃಷ್ಣ ಒಂದೇ ಮಾತು ಸಾಯಿಸೋದು ಯಾರನ್ನ ನೀನು ನಿನ್ನ ತಾತ ಅಲ್ಲಿ ಎರಡುಂಟು ಗೊತ್ತಾ ನಿನಗೆ ಅಂತ ಕೇಳಿದ ಏನು ಒಂದು ನಿನ್ನ ತಾತನ ಶರೀರ ಭೀಷ್ಮನದು ಇನ್ನೊಂದು ಒಳಗಡೆ ಇರುವ ಚೈತನ್ಯ ನೀ ಯಾರನ್ನು ಸಾಯಿಸೋದು ಅಂತ ಕೃಷ್ಣ ಒಂದು ಆರ್ಗ್ಯುಮೆಂಟ್ ಎತ್ತ ಬಿಟ್ಟಾಲೆ ಹಿಂಗೆ ಪ್ರಶ್ನೆ ಕೇಳಲಿಕ್ಕೆ ಬರ್ತದೆ ಅಂದರೆ ಅರ್ಜುನಿಗೆ ಗೊತ್ತೇ ಆಗಲಿಲ್ಲ ಕಕ್ಕ ಬಿಕ್ಕಿ ಆಗಿಬಿಟ್ಟ ಆಗ ಕೃಷ್ಣನೇ ಹೇಳ್ತಾನೆ ಮತ್ಮನ ನೋಡು ನಿನ್ನ ತಾತ ಅಂದರೆ ಅಲ್ಲಿರುವ ಚೈತನ್ಯ ಅಂತ ಇಟ್ಕೋ ನೀನು ಬಾಣ ಬಿಟ್ಟರೆ ಚೈತನ್ಯ ಸಾಯೋದಿಲ್ಲ ಅದು ನಜಾಯತೆ ಅದು ಇಲ್ಲ ಅದಕ್ಕೋಸ್ಕರ ನೀನು ವಾಣ ಬಿಟ್ರೆ ನಿಯತ್ತೆ ಅದು ಸಾಯೋದಿಲ್ಲ ಆಯ್ತದ್ಯಾ ಮತ್ತೆ ನಾಯಂಭೂತ್ವ ಭವಿತ ವಾನಭೂಯ ಅವನು ಹಿಂದಿದ್ದು ಈಗ ಇಲ್ಲ ಅಂತ ಆಗೋದಿಲ್ಲಪ್ಪ ಇವತ್ತಿದ್ದು ನಾಳೆ ಇಲ್ಲ ಅಂತನೂ ಆಗೋದಿಲ್ಲಪ್ಪ ಯಾಕೆ ಅಂದರೆ ಅವನು ಅಜಹ ಹುಟ್ಲಿಲ್ಲ ಮತ್ತೆ ನಿತ್ಯ ಶಾಶ್ವತ ಪುರಾಣ ಅವನು ಅತ್ಯಂತ ಹಳಬ ಎಷ್ಟು ಹಳಬ ಗೊತ್ತಾ ತುಂಬ ಹಳಬ ಒಳಗಡೆ ಇರುವಂಥ ಆತ್ಮ ಯಾಕೆಂದ್ರೆ ಈ ಎಷ್ಟೆಷ್ಟು ಶರೀರ ಹೊಸ ಹೊಸತಾಗಿ ಬಂದು ಹೋದ್ರೂ ಸಹ ಆತ್ಮ ಅನ್ನುವಂಥ ಅವನು ಮಾತ್ರ ಪುರಾಣ ಹಳಬನೇ ಹಳೆದಾದ ಆತ್ಮನಿಗೆ ಹೊಸದಾದ ಶರೀರಗಳು ಬಂದು ಸೇರ್ಕೊಂಡು ಹೋಗ್ತಾ ಇರ್ತಾವಪ್ಪ ಹಾಗಾಗಿ ನ ಜಾಯತೆ ಮ್ರಿಯತೆ ವಾ ಕದಾ ಚಿಹ್ನ ಎಂಭುತ್ವಾ ಭವಿತ ವಾನೂಯ ಅಜಃ ನಿತ್ಯ ಶಾಶ್ವತ ಎಂ ಪುರಾಣ ನ ಹನ್ಯತೆಯ ನೀನು ನಿನ್ನ ಅಜ್ಜನ ದೇಹವನ್ನು ಬಾಣ ಬಿಟ್ಟು ಹಿಂಸೆ ಕೊಟ್ಟರೆ ಅವನಿಗೆ ಹಿಂಸೆ ಆಗೋಲ್ಲ ದೇಹ ಸತ್ರ ಅವನು ಸಾಯೋಲ್ಲ ಹಾಗಾಗಿ ಚೈತನ್ಯವನ್ನು ನೀನು ಸಾಯಿಸಕ್ಕಾಗೋಲ್ಲ ಯು ಫರ್ಗೆಟ್ ದಟ್ ಎಸ್ ಹಾಗಿದ್ರೆ ನಿಮ್ಮ ಅಜ್ಜ ದೇಹ ಅಂತ ಹೇಳ್ತೀಯ ಒಂದು ಕೆಲಸ ಮಾಡು ನಿಮ್ಮ ಅಜ್ಜನನ್ನು ಒಂದಿನ ಸಾವಿರ ವರ್ಷ ಇಟ್ಕೋ ಸಾಯ್ದೇ ಇರ್ತಾನೆ ಒಂದು ದೇಹ ಸಾಯ್ದೆ ಇರುತ್ತಾ ನೀನು ಬಾಣ ಬಿಟ್ಟು ಸಾಯಿಸಿದರೂ ಸಾಯ್ತಾನೆ ನೀನು ಸಾಯಿಸದೆ ಇದ್ರೂ ಒಂದು ದಿವಸ ಸಾಯ್ತಾನೆ ನೀನು ಸಾಯಿಸದೇ ಇದ್ದರೂ ಒಂದು ದಿವಸ ಅಳಿಯುವಂತ ದೇಹಕ್ಕೆ ನೀನು ಅವನು ತಪ್ಪಿನ ಕಡೆಗೆ ನಿಂತಿದ್ದಾನೆ ಅಂತ ಹೇಳಿ ಆ ದೇಹಕ್ಕೆ ಬಾಣ ಬಿಟ್ಟರೆ ಏನೇ ತಪ್ಪು ಕೃಷ್ಣನ ಆರ್ಗ್ಯುಮೆಂಟ್ ಇದು ಎಂದೋ ಒಂದು ದಿವಸ ಅಳಿಯುವಂತಹದ್ದಕ್ಕೆ ನಿನ್ನ ಬಾಣ ಒಂದು ನೆಪ ನೀನು ಬಾಣ ಬಡ್ಲಿ ಬಿಡ್ಲಿಲ್ಲ ಅಂತ ಇಟ್ಕೋ ಸಾಯ್ ಇರುತ್ತ ಇರುತ್ತಾ ದೇಹ ನೀ ನೋಡ್ಬೇಕಾದ ಯಾವುದನ್ನ ಇಲ್ಲಿ ಇವಾಗ ಆಗ ಅರ್ಜುನ ಕಂಗಾಲಾಗಿ ಬಿಟ್ಟ ನನಗೆ ತಲೆ ಕೆಟ್ಟೋಯ್ತು ಕೃಷ್ಣ ಅಂದ ತಲೆ ಕೆಟ್ಟವರಿಗೆ ನನ್ನ ಉಪದೇಶ ಅಂದ ಕೃಷ್ಣ ಎಲ್ಲ ಸರಿ ಇದ್ದವರಿಗೆ ನನ್ನ ಉಪದೇಶ ಯಾಕಯ್ಯ ತಲೆ ಕೆಟ್ಟುಕೊಂಡು ಯಾವುದಕ್ಕೂ ಉತ್ತರ ಸಿಗದೆ ಇದ್ದಾಗ ನನ್ನ ಉಪದೇಶ ಕೇಳಬೇಕು ಹಾಗಾಗಿ ಅಜಃ ನಿತ್ಯ ಶಾಶ್ವತ ಅಂತೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದನೋ ಅದೇ ಅರ್ಥವನ್ನ ಅನಾದಿ ನಿಧನ ಅವಳಿಗೆ ಆದಿಯೂ ಇಲ್ಲ ಯಾಕೆಂದ್ರೆ ಚೈತನ್ಯ ರೂಪಿಣಿ ಆದ ಅಂತ ಅವಳಿಗೆ ಹುಟ್ಟಿಲ್ಲ ಅಲ್ವಾ ಹಾಗಾಗಿ ಸಾವಿಲ್ಲ ಹುಟ್ಟಿದ್ದಕ್ಕೆ ಸಾವುಂಟು ಸತ್ತಿದ್ದಕ್ಕೆ ಹುಟ್ಟುಂಟು ಹುಟ್ಟಿ ಆದಮೇಲೆ ಸಾವಿಗೆ ಅಂಜಿದ್ರೆ ಪ್ರಯೋಜನ ಇಲ್ಲ ಹಾಗಿದ್ರೆ ಹುಟ್ಟಿ ಆದಮೇಲೆ ಮಾಡೋದೇನು ಕೇಳಿದರೆ ಮತ್ತೆ ಮತ್ತೆ ನಾನು ಸಾಯದೇ ಇರುವ ಹಾಗೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡು ನಾನು ಹಿಂದೆ ಒಂದು ಶೋಕ ಹೇಳಿದ್ದೇನೆ ಯಮಾತ್ ಬಿಭೇಷ ಕಿಮ್ಮೂಢ ಭೀತಂ ಮುಂಚತೇನೋ ಯಮ ಒಬ್ಬ ವಯಸ್ಸಾದವನು ಹೆದರ್ಕೊಂಡು ಹೆದರ್ಕೊಂಡು ಕೂತಿದ್ದಂತೆ ಇನ್ನೊಬ್ಬ ಬಂದು ಕೇಳಿದ ಯಾಕಯ್ಯ ಗಡಗಡ ನಡ್ತಾ ಇದೆಯೇ ಇನ್ನೇನಿಲ್ಲ ಯಮನ ಭಯ ನನಗೆ ಮೃತ್ಯು ದೇವತೆ ಬಂದು ತಗೊಂಡು ಹೋಗ್ತಾನೆ ತಕ್ಷಣ ಕೇಳ್ದ ಅವನು ಒಂದು ಜ್ಞಾನ ಇದ್ದ ನೀನು ಹೆದರ್ಕೊಂಡಿದ್ದೀಯೇ ಅಂತೇಳಿ ಹೆದರ್ಕೊಂಡಿದ್ದವರ್ಲೆಲ್ಲವನ್ನೂ ಬಿಡ್ತಾನ ಅವನು ಬಿಡು ಬಿಡುವಂತಿದ್ರು ಪ್ರಪಂಚದಲ್ಲಿ ಎಲ್ಲರೂ ಸಹ ಈ ಸರ್ಕಾರದ ಕಾನೂನಿಂದ ವಂಚಿಸಿಕೊಂಡು ಇರುವ ಹಾಗೆ ಇರ್ತಿದ್ರು ಭೀತಂ ಮುಂಚತಿ ನೋಯಮ ಹೌದಾ ಹಾಗೆ ಮತ್ತೆ ಏನು ಮಾಡಬೇಕು ಅಲ್ಲ ನಾ ಕೇಳಿದ್ದೇನೆ ಏನು ಮಾಡಬೇಕು ಅನ್ನೋದಕ್ಕೆ ಒಬ್ಬನನ್ನು ಮಾತ್ರ ಅವನು ಮುಟ್ಟೋದಿಲ್ವಂತೆ ಯಾರು ಕೇಳಿದರೆ ಅಜಾತಂ ನೈವ ಗೃಹಾತಿ ಯಾವನು ಹುಟ್ಟಲಿಲ್ವೋ ಅವನನ್ನು ಯಮ ಮುಟ್ಟಲ್ವಂತೆ ಹಾಗಾಗಿ ಕುರು ಯತ್ನಂ ಅಜನ್ಮನಿ ಅದಕ್ಕೋಸ್ಕರ ನೀನು ಏನು ಮಾಡಬೇಕು ಮತ್ತೆ ಹುಟ್ಟದೇ ಇರುವ ಹಾಗೆ ಪ್ರಯತ್ನ ಮಾಡು ಹುಟ್ಟಿದವನ್ನೆಲ್ಲ ಅವನು ಗ್ಯಾರಂಟಿ ಕೈಕಾಲು ಕಟ್ಟೇ ಕಟ್ತಾನೆ ಹುಟ್ಟದೇ ಇದ್ರೆ ಅವ್ರ ತಂಟಿಗೆ ಹೋಗೋದಿಲ್ಲ ಹಾಗೆ ಪ್ರಯತ್ನ ಮಾಡುವಂಥ ಹಾಗೆ ಚೈತನ್ಯ ಸ್ವರೂಪಿಣಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಅನಾದಿ ನಿಧನ ಹಾಗಾಗಿ ಅಂದ್ರೆ ಏನು ಹೇಳಂಗಾಯಿತು ಆ ಜನನ ಮರಣ ಧರ್ಮ ವರ್ಜಿತಳಮ್ಮ ನೀನು ನಿನ್ನ ಆರಾಧನೆ ನನಗೆ ಅದನ್ನು ಕೊಡ್ಲಮ್ಮ ಯಾವಾಗ ಕೂಡ ಆ ಸ್ವರೂಪವನ್ನು ಅರಿತವನಿಗೆ ಆ ಜನನ ಮರಣ ಧರ್ಮಗಳ ಭಯ ಇಲ್ಲ ಅದನ್ನು ನನಗೆ ಗಟ್ಟಿ ಮಾಡಮ್ಮ ಎನ್ನುವಂಥ ಧ್ವನಿಯ ಹಿಂದೆ ಈ ನಾಮ ಪ್ರಕಟವಾಗ್ತದೆ ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ನಾಳೆ ದಿವಸ ಆರವರೆಗೆ ಸೇರಿದಾಗ ಅಂತಿಮವಾದ ದಿನ ನಾಳೆ ಅಂದರೆ ಈ ಚಿಂತನೆಗೆ ಹರಿಬ್ರಹ್ಮೇಂದ್ರ ಸೇವಿತ ಅನ್ನೋದನ್ನು ಹೇಗೆ ಅಂತ ನೋಡೋಣ ಅಲ್ಲಿವರಿಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು